ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಗ್ರ್ಯಾಂಡ್ ಆದ ಫಿಶ್ ವೈರಿನ ಹಾರವನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ನಾಲ್ಕು ಕಲರ್ ಫಿಶ್ ವೈರನ್ನು ತೊಗೊಂಡಿದ್ದೀನಿ. ಗ್ರೀನ್ ಆಲ್ರೆಡಿ ಕಟ್ ಆಗೋಗಿದೆ, ರೆಡ್ಡು, ಬ್ಲೂ ಮತ್ತು ಯೆಲ್ಲೋ, ಇದು ಎಲ್ಲ ಕಟ್ ಆಗಿದೆ. ಸ್ವಲ್ಪ ಇಟ್ಕೊಂಡು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಟ್ ಆದಮೇಲೆ ಫ್ಲ್ಯಾಶ್ ಆಯಿತು, ಕಟ್ ಆಗೋಯ್ತಲ್ಲ ಅಂತ, ಇಟ್ಸ್ ಓಕೆ. ಈಗ ಹೇಗೆ ಕಟ್ ಮಾಡೋದು, ಏನು ಮಾಡೋದು ಎನ್ನೋದು ಅನ್ನೋದನ್ನು ನೋಡೋಣ, ಬನ್ನಿ. ಒಂದು 6 ಇಂಚು ನಾನು ತಗೊಂಡಿದ್ದೀನಿ. ಇದೇ ಅಳತೆಗೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ನಮಗೆ ಎಷ್ಟುದ್ದ ಹಾರ ಬೇಕು ಅಂತ ನೋಡಿಕೊಂಡು ನಾವು ಫಿಶ್ ವೈರನ್ನು ಕಟ್ ಮಾಡ್ಕೊಬೇಕು. ಅಂದರೆ ನಮಗೆ ತುಂಬ ಉದ್ದ ಹಾರ ಬೇಕು ಅಂತ ಆದರೆ ನಾವು ಜಾಸ್ತಿ ಫಿಶ್ ವೈರ್ಗಳನ್ನು ಕಟ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಸ್ವಲ್ಪ ಕಟ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಸ್ವಲ್ಪ ಶಾರ್ಟಾಗಿ ಮಾಡ್ತೀವಿ ಅಂತ ಆದರೆ ಈಗ ಇದಿಷ್ಟನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಹೇಗೆ ಹಾರವನ್ನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ನೀವು ನೋಡಿದರೆ ಖಂಡಿತ ಮಾಡಿ ಮಾಡ್ತೀರಾ, ಅಷ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮತ್ತು ಸಖತ್ ಈಸಿಯಾಗೂ ಕೂಡ ಇದೆ. ಬೇಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡೋಣ, ಬನ್ನಿ. ನೋಡಿ, ಎಲ್ಲದೂ ಕೂಡ ಕಟ್ ಮಾಡ್ಕೊಂಡು ತಂದಾಯಿತು. 4 ಕಲರ್ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ. ಈಗ ನಾನೊಂದು ಒಂದಷ್ಟು ಪರ್ಲನ್ನು ತೊಗೊಂಡಿದ್ದೀನಿ. ವೈಟ್ ಪರ್ಲ್ ಆದರೆ ನಿಮ್ಮ ಹತ್ರ ಯಾವ ಕಲರ್ ಇದೆಯೋ ಆ ಕಲರನ್ನು ತೊಗೊಳ್ಳಿ. ಒಂದಷ್ಟು ಉದ್ದದ ದಾರವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಾರ ಮಾಡ್ತಿರೋದ್ರಿಂದ ಯಾವುದೇ ರೀತಿಯಾದ ರಿಂಗನ್ನು ಹಾಕ್ತಾ ಇಲ್ಲ, ನಾರ್ಮಲ್ ನಾಟನ್ನು ಹಾಕ್ಕೋತಾ ಇದ್ದೀನಿ. ಒಂದು ಇಷ್ಟುದ ದಾರವನ್ನು ಬಿಟ್ಟು 2, 3, 4 ನಾಟನ್ನು ಹಾಕ್ಕೊಬೇಕು. ಮಣಿ ಆ ಕಡೆ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಹೀಗೆ. ಈಗ ಒಂದು 10 ಮಣಿಗಳನ್ನು ನಾವಿಲ್ಲಿ ಪೋಣಿಸ್ಕೊಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಮಣಿ ಇದ್ದರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದಷ್ಟು ಮಣಿಯನ್ನು ಹಾಕ್ಕೊಬೇಕು. 10 ಬಿಟ್ಟು 15 ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲೊಂದು 5, 10 ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದನ್ನು ನಾವು ತುದಿವರೆಗೂ ಕೂಡ ತಂದಿದ್ದೇನೆ. ಈಗ ಏನು ಮಾಡಬೇಕು ಅಂದರೆ, 1 ಕಲರ್ ಫಿಶ್ ವೈರನ್ನು ತಗೋಬೇಕು. ಹೀಗೆ ಮಿಡ್ಲಲ್ಲಿ ಅಂದರೆ ಹೀಗೆ ಒಂದು ರಿಂಗನ್ನು ಮಾಡ್ಕೊಳ್ಳಿ. ರಿಂಗ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಮಧ್ಯಕ್ಕೆ. ಇದನ್ನು ನಾವು ಸೂಜಿಯಲ್ಲಿ ಪೋಣಿಸ್ಬೇಕು, ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಪೋಣಿಸ್ಬೇಕು. ಹೀಗೆ ಪೋಣಿಸ್ಬೇಕು. ಈಗ ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇನ್ನೊಂದು ನೋಡಿ, ಹೀಗೆ ಇಟ್ಕೊಳ್ಳಿ. ಒಂದು 1/2 ಇಂಚಿನಷ್ಟು ಇವೆರಡು ಹೀಗೆ ಒಳಗಡೆ ಹೋಗಿರಲಿ. ಆನಂತರ ಅದನ್ನು ಕರೆಕ್ಟಾಗಿ ಮಿಡ್ಲಲ್ಲಿ ಇಟ್ಟು ಹೀಗೆ ಪೋಣಿಸ್ಬೇಕು. ನೋಡಿ, ಈ ರೀತಿಯಾಗಿ ಆಯಿತು. ಇನ್ನೊಂದು ಕೂಡ ಇದೇ ರೀತಿಯಾಗಿ ಮಾಡ್ಕೊಬೇಕು. ಹೀಗೆ ಮಾಡಿಕೊಂಡು ನೋಡಿ, ಒಂದು ಚೂರು ಹಾಕೋದು ವ್ಯತ್ಯಾಸ ಆದರೂ ಬಿಟ್ಕೊಂಡ್ಬಿಡುತ್ತೆ, ನೋಡಿಕೊಂಡು ಹಾಕ್ಕೊಬೇಕು. ಹೀಗೆ ಇದನ್ನು ನಾವೀಗ ಪೋಣಿಸ್ಕೊಬೇಕು. 1 ನಿಮಿಷ ಅದು ಸ್ವಲ್ಪ ಸೊಟ್ಟ ಆದ ಹಾಗೆ ಅನಿಸ್ತಾ ಇತ್ತು, ಅದಕ್ಕೆ ತೆಗೆದೆ. ಹೀಗೆ ಒಟ್ಟು 6 ಆ ಕಡೆ ಈ ಕಡೆ ಎಲೆಗಳು ಬಂದ ಹಾಗೆ ಆಯಿತು. ಈಗ ಸೂಜಿಯಿಂದ ಕೆಳಗಡೆ ಇಳಿಸೋಣ. ಆನಂತರ 1 ಬೀಡ್ಸನ್ನು ಇಲ್ಲಿ ಹಾಕೋಣ. ಆಮೇಲೆ ಇನ್ನೊಂದು ಕಲರನ್ನು ತಗೋಬೇಕು. ನಾನೀಗ ಎಲ್ಲವನ್ನು ತಗೋತಾ ಇದ್ದೀನಿ, ಟ್ರಯಲ್ ನೋಡಿದ್ದೀನಿ, ಅದಕ್ಕೋಸ್ಕರ ಎಲ್ಲರಲ್ಲೂ ಹೋಲಿದೆ. ಹೇಗೆ ಕಾಣಿಸುತ್ತೆ ಅಂತ ನೋಡಿಕೊಂಡು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸುಮಾರು 90% ಅಷ್ಟು ಟ್ರಯಲ್ ನೋಡೇ ವಿಡಿಯೋ ಮಾಡಿರ್ತೀನಿ. ಕೆಲವೊಂದು
ಫಸ್ಟ್ ಟೈಮ್ ಹೀಗೆ ನೋಡೋಣ ಅಂದ್ಕೊಂಡು ಮಾಡ್ತಾನೆ ವೀಡಿಯೋ ಮಾಡಿರ್ತೀನಿ ಅಂಥದ್ದನ್ನು ಮಾತ್ರ ಡೈರೆಕ್ಟ್ ಅಪ್ಲೋಡ್ ಆಗಿರುತ್ತೆ. ಇಲ್ಲ ಅಂತಂದರೆ ಹೀಗೆ ನೋಡಿಕೊಂಡೇ ಮಾಡಿರ್ತೀನಿ. ಹೀಗೆ ಮೂರು ಪೋಣಿಸಿ ಆದಮೇಲೆ ಸೂಜಿಯಿಂದ ಇಳಿಸ್ಬೇಕು. ಮತ್ತು ಒಂದು ಬೀಡ್ಸನ್ನು ಇಲ್ಲಿ ಹಾಕ್ಕೊತೀನಿ. ಒಂದೊಂದು ಕಲ್ಲರ್ ಹಾಕಿದ ಮೇಲೂ ಕೂಡ ಒಂದೊಂದು ಬೀಡ್ಸನ್ನು ಹಾಕ್ತಾ ಹೋಗಬೇಕು. ಹೀಗೆ ನಾನೀಗ ರೆಡ್ಡನ್ನು ತಗೋತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿ ಸರಿನೂ ಕೂಡ ಮೂರು ಮೂರು ಹಾಕ್ಕೊತ ಬರಬೇಕು. ಆಮೇಲೆ ಒಂದು ಬೀಡ್ಸನ್ನು ಹಾಕಬೇಕು. ಪ್ರತಿ ಸರಿನೂ ಒಂದೊಂದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟು ನಾನು ಗ್ರೀನನ್ನು ಹಾಕ್ತೀನಿ. ಮತ್ತು ಯಥಾ ಪ್ರಕಾರವಾಗಿ ಬ್ಲೂಗೆ ಬರ್ತೀನಿ. ಹೀಗೇ ಕೊನೆವರೆಗೂ ಕೂಡ ಮಾಡಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫಸ್ಟ್ ಇನ್ನೊಂದು ನಾವು ಕೆಳಗಡೆ ಹೋದ್ಮೇಲೆ ಸರಿಯಾಗತ್ತೆ, ಅದಕ್ಕಾಗಿ ಟೈಟ್ ಮಾಡಿದ್ದೀನಿ ಅಷ್ಟೆ. ಇದು ಪೂರ್ತಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈಗಲೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ಇದೆ. ನಾನು ನಿಮಗೆ ಪೂರ್ತಿ ಮಾಡ್ಕೊಬಂದು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೇವೆ. ಈಗ ಮತ್ತೆ ನಾನು ಇಲ್ಲಿ ಫಸ್ಟ್ 10 ಬೀಡ್ಸ್ಗಳನ್ನು ಪೋಣಿಸಿದ್ನಲ್ಲ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ 10 ಬೀಡ್ಸನ್ನು ಪೋಣಿಸ್ಬೇಕು. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು, ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲಿಲ್ಲ. ನೀವು ಕೂಡ ಈಸಿಯಾಗಿ ಮಾಡಿಕೊಂಡ್ರೆ ದೇವ್ರ ಫೋಟೋಕ್ಕಾಗಲಿ ಇಲ್ಲ ಇನ್ನೂ ಉದ್ದ ಮಾಡಿಕೊಂಡ್ರೆ ಬಾಗಿಲಿಗಾಗಲಿ ಎಲ್ಲ ಹಾಕ್ಕೊಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಅಂಗಡಿಯಿಂದ ತೊಗೊಂಡು ಬರ್ತೀವಿ, ಅದ್ರ ಬದಲು ನಾವೇ ಈ ರೀತಿಯೆಲ್ಲ ಮಾಡಿಕೊಂಡ್ರೆ ತುಂಬ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಾಸ್ಟಲ್ಲಿ ನಾಟನ್ನು ಹಾಕಬೇಕು, ಆ ಮಣಿ ಬಿದ್ದು ಹೋಗದೇ ಇರೋ ರೀತಿಲಿ. ಅದ್ರ ಹತ್ರನೇ ಬರಬೇಕು ಅಂದರೆ ನೋಡಿ, ಈ ನಾಟ್ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ಕೊಬೇಕು. ಹೀಗೆ ನೋಡಿ ಎಷ್ಟು ಹತ್ರನೇ ಬಂದಿದೆ. ಇಷ್ಟು ಹತ್ರ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಹತ್ತಿರಕ್ಕೆ, ಅದರ ಮೇಲೆ ನಮಗೆ ಎಲ್ಲಿ ನಾಟ್ ಬೇಕೋ ಅಲ್ಲೇ ಬರುತ್ತೆ. ಈಗ ಪೂರ್ತಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನಾವು ಫಸ್ಟು ಇಲ್ಲಿ ನಾಟನ್ನು ಹಾಕ್ಕೊಂಡಿದ್ವಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗೇ ಬಂದಿದೆ. ನಾವು ಇಲ್ಲಿ ಮಧ್ಯ ಮಣಿ ಹಾಕೋದ್ರಿಂದ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಪೂರ್ತಿ ಹೀಗೆ ಅಂಟ್ಕೊಂಡ ರೀತಿಯಲ್ಲಿ ಕಾಣಿಸುತ್ತೆ, ಇದು ಆ ರೀತಿಯಲ್ಲ, ಸ್ವಲ್ಪ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ಲೈಕ್ ಮಾಡಿ. ಈಗ ಇನ್ನೊಂದು ರೀತಿಯ ಫಿಶ್ ವೈರಿನ ಹಾರವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್, ನಾವಿವತ್ತು ಫಿಶ್ ವೈರಿಂದ ಪಟಾಪಟ್ಟಂತ 10 ನಿಮಿಷದಲ್ಲಿ ಆಗುವಂತಹ ಒಂದು ಹಾರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ಕಲರನ್ನು ತೊಗೊಂಡಿದ್ದೀನಿ. ಮತ್ತೊಂದು ಕಲರ್ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀರಾ? ಅದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ, ಹೇಗೆ ಏನು ಎಂತ ಅಂತ ನಾನು ಹೇಳ್ತಾ ಬರ್ತೀನಿ. ಅದನ್ನು ಕಟ್ ಮಾಡಿಕೊಂಡಾದ್ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ರೆಡ್ ಕಲರನ್ನು ಕಟ್ ಮಾಡಿ ತೋರಿಸ್ತೀನಿ. ಫಿಶ್ ವೈರನ್ನು ನಾನು ಫುಲ್ 3 ಬಂಡಲನ್ನು ತೊಗೊಂಡಿದ್ದೆ. ಗ್ರೀನ್ ಪೂರ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದಾದ ಹಾರವನ್ನು ಮಾಡೋದು ಇವತ್ತು ತೋರಿಸ್ತೀನಿ. ಬರೀ ಫಿಶ್ ವೈರ್ ಹಾಕಿದ್ರೆ ತುಂಬ ಕಡಿಮೆ ಬರುತ್ತೆ. ನಾವಿವತ್ತು ಫಿಶ್ ವೈರ್ ಜೊತೆಗೆ ಬೀಡ್ಸನ್ನು ಕೂಡ ಹಾಕ್ತಾ ಇದ್ದೀನಿ, ಗೋಲ್ಡನ್ ಬೀಡ್ಸ್. ನಾನಿಲ್ಲಿ 6 ಇಂಚನ್ನು ತಗೋತಾ ಇದ್ದೀನಿ. 6 ಇಂಚಿಗೆ ನಾನು ಫಿಶ್ ವೈರನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಕೂಡ ಇದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಅಷ್ಟು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಕಟ್ ಮಾಡಿಕೊಂಡು ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ 6 ಲೈನ್ಗಳು ಕಾಣಿಸುತ್ತೆ, ಕರೆಕ್ಟ್ ಮಿಡ್ಲಲ್ಲಿ ಈ ರೀತಿಯಾಗಿ
ಹರ್ಕೊಬೇಕು. ಅಂದರೆ ನಮಗೆ ಮೂರು ಮೂರು ಲೈನ್ಗಳು ಬೇಕು, ಇಷ್ಟು ಇದ್ದರೆ ಸಾಕಾಗತ್ತೆ. ಆನಂತರ ಇಲ್ಲಿ ಮಿಡ್ಲಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಬರೋ ರೀತಿಯಾಗಿ ಮಾಡ್ಕೊಬೇಕು. ಈಗ ಅಷ್ಟು ಮುಗಿಸ್ಕೊಂಡು ತಗೊಂಡು ಬರ್ತೀನಿ, ಆಮೇಲೆ ಏನು ಮಾಡೋದು ಅಂತ ನೋಡೇ ಬಿಡೋಣ ಅಲ್ವಾ. ನೋಡಿ, ಅಷ್ಟು ಕೂಡ ಕಟ್ ಮಾಡಿಕೊಂಡು ಆಯಿತು. ಈಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ಬನ್ನಿ, ಇದನ್ನು ಈ ಕಡೆ ಇಟ್ಕೊಳ್ಳೋಣ. ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನೀಗ ನಾರ್ಮಲ್ಲಾಗಿ ಒಂದು ಬೀಡ್ಸನ್ನು ಫಸ್ಟು ಪೋಣಿಸ್ಕೊತೀನಿ. ಅದನ್ನು ದಾರ ಒಂದಿಷ್ಟು ಉದ್ದ ಇಟ್ಕೊಂಡು ಇಲ್ಲಿಗೆ ನಾನು ನಾಟನ್ನು ಹಾಕ್ಕೊತೀನಿ. ಆ ಮಣಿಗಳು ಮುಂದಿಂದು ಈ ಕಡೆ ಜಾರಿ ಬರಬಾರ್ದು ಅಂತ ಅಷ್ಟೇ. ಈ ಮಣಿಯನ್ನು ಸೇರಿಸಿ ನಾನಿನ್ನು ಐದು ಮಣಿಗಳನ್ನು ಪೋಣಿಸ್ತೀನಿ. ಅಂದರೆ ಟೋಟಲ್ಲಾಗಿ ನಾವು ಆರು ಮಣಿಗಳನ್ನು ಪೋಣಿಸ್ಬೇಕು. ನಾನಿಲ್ಲಿ ಒಂದು ಮಣಿ ಮುಂಚಿತವಾಗಿ ಪೋಣಿಸಿದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಐದು ಮಣಿಯನ್ನು ಪೋಣಿಸ್ತಾ ಇದ್ದೀನಿ. ಈಗ ಹೀಗೆ ನೀವು ಮುಂಚೆ ಮಾಡಿಕೊಂಡಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಳಿ. ಆನಂತರ ಕರೆಕ್ಟ್ ಈ ಮಿಡ್ಲ್ ಪ್ಲೇಸ್ ಏನಿದೆ ಅದಕ್ಕೆ ಸೂಜಿಯನ್ನು ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಆಮೇಲೆ ಈ ಕಡೆ ತುದಿಯನ್ನು ಕೂಡ ಸೂಜಿಗೆ ಚುಚ್ಚಬೇಕು. ನೋಡಿ, ಹೀಗೆ ಎಂಟು ಆಕಾರದಲ್ಲಿ ಬರಬೇಕು. ಆರು ಮಣಿ ಪೋಣಿಸಿ ಆದಮೇಲೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಹೀಗೆ ಮಧ್ಯಕ್ಕೆ ಚುಚ್ಚಿಕೊಂಡು ಆದಮೇಲೆ ಈ ಕಡೆ ಮತ್ತು ಆ ಕಡೆ ತುದಿಯನ್ನು ನಾವು ಚುಚ್ಚಬೇಕು. ನೋಡಿ, ಒಂದೇ ಸೈಡಲ್ಲಿ ಚುಚ್ಚಿದ್ರೆ ಎಂಟು ಆಕಾರ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಚುಚ್ಚಬೇಕು. ಹೀಗೆ ಫ್ಲವರನ್ನು ಮಾಡ್ಕೊಬೇಕು. ಹೀಗೆ ತುದಿಗೆ ಚುಚ್ಚುತ್ತಾ ಇದ್ದೀನಿ. ಒಂದು ಸರಿ ಆ ಕಡೆ, ಒಂದು ಸರಿ ಈ ಕಡೆ. ನೋಡಿ, ಈಗ ಒಂದು ಫ್ಲವರ್ ಆದ ರೀತಿಯಲ್ಲಿ ಆಗಿದೆ. ಇದನ್ನು ನಾನು ಸೂಜಿಯಿಂದ ಕೆಳಗಡೆ ಇಳಿಸ್ತೀನಿ. ಆನಂತರ ಮತ್ತೆ ಆರು ಮಣಿಗಳನ್ನು ಪೋಣಿಸ್ತೀನಿ. ನಾನು ಇಲ್ಲಿ ಎರಡೆರಡು ಮಣಿಗಳು ಜಾಯಿಂಟ್ ಆಗಿದೆ, ನಾನು ಹಾಗೇ ಪೋಣಿಸ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಏನು ಇಲ್ಲ ಅಂತ. ಆರು ಮಣಿ ಪೋಣಿಸಿ ಆದಮೇಲೆ ಈಗ ಇನ್ನೊಂದು ಕಲ್ಲರನ್ನು ತಗೋತಾ ಇದ್ದೀನಿ. ಇನ್ನೊಂದು ಕಲ್ಲರನ್ನು ಕೂಡ ಕರೆಕ್ಟ್ ಮಧ್ಯಕ್ಕೆ ಚುಚ್ಚಿ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಮತ್ತೆ ಈ ಕಡೆ ತುದಿಯನ್ನು ಸೂಜಿಗೆ ಚುಚ್ಚಬೇಕು. ಹೀಗೆ ಮೂರು ಫಿಶ್ ವೈರ್ಗಳನ್ನು ಚುಚ್ಚಬೇಕು. ಒಂದ್ಸರಿ ಈ ಕಡೆ, ಒಂದ್ಸರಿ ಈ ಕಡೆ, ಒಟ್ಟು ಆರು ಈ ರೀತಿಯಾಗಿ ಬರಬೇಕು. ಅಂದರೆ ಆರು ಫ್ಲವರ್ ರೀತಿ, ಅಂದರೆ ಎಲೆಗಳ ರೀತಿಯಲ್ಲಿ ಬರಬೇಕು. ಆವಾಗ ಒಂದು ಲುಕ್ ಬರುತ್ತೆ. ಅಂದರೆ ಆರು ಹಾಕಿದ್ರೆ ಒಂದು ಫ್ಲವರ್ ರೀತಿಯಾಗಿ ಕಾಣಿಸುತ್ತಲ್ಲ, ಅದಕ್ಕಾಗಿ ಆರನ್ನು ಹಾಕಬೇಕು. ಮತ್ತೆ ಆರು ಹಾಕಿ ಈ ಫಿಶ್ ವೈರನ್ನು ಹಾಕಿ ಆದಮೇಲೆ ಆರು ಬೀಡ್ಸ್ಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ರೆಡ್ ಆಯಿತು, ಎಲ್ಲೋ ಆಯಿತು, ಈಗ ನಾವು ಗ್ರೀನನ್ನು ಪೋಣಿಸ್ತಾ ಇದ್ದೀನಿ ಮಧ್ಯಕ್ಕೆ. ಅದನ್ನು ಕೂಡ ಇದೇ ರೀತಿಯಾಗಿ ಪೋಣಿಸ್ಬೇಕು. ಸೂಜಿಯಿಂದ ಇಳಿಸ್ಕೊಂಬಿಡಿ, ಮಿಸ್ ಆಗಿ ಇಳ್ಕೊಂಡು ಹೋಯಿತು. ಆಮೇಲೆ ನಾನು ಹೇಗೆ ಕಾಣುತ್ತೆ ಅಂತ ನೋಡೋಕ್ಕೆ ಸ್ವಲ್ಪ ದೂರ ಮಾಡಿದ್ದೆ, ಅದನ್ನು ಬಿಚ್ಚಿದ್ದೀನಲ್ಲ ಅದಕ್ಕೆ ನಿಮಗಲ್ಲಿ ಮಡಚಿರೋದು ಗೊತ್ತಾಗ್ತಾ ಇದೆ. ಒಂದ್ಸರಿ ಗ್ರೀನು,
ಒಂದ್ಸರಿ ರೆಡ್ಡು, ಒಂದ್ಸರಿ ಎಲ್ಲೋ, ಹೀಗೆ ಮೂರು ಕಲ್ಲರ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಬಂದುಬಿಟ್ರೆ ನಮ್ಮ ಹಾರ ರೆಡಿಯಾಗ್ಬಿಡುತ್ತೆ. ಫಸ್ಟು ನಾನು ರೆಡ್ ಹಾಕಿದ್ದೀನಲ್ಲ, ಹಾಗೆ ನೆಕ್ಸ್ಟ್ ಎಲ್ಲೋ, ಆಮೇಲೆ ಗ್ರೀನು, ಇದೇ ರೀತಿಯಾಗಿ ಪೂರ್ತಿ ಉದ್ದಕ್ಕೂ ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ. ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಇಷ್ಟು ಪೋಣಿಸ್ಕೊಂಬಂದಿದ್ದೀನಿ. ಈಗ ನಮಗೆ ಕೆಳಗಡೆ ಏನಾದರೂ ಬೇಕಾಗತ್ತಲ್ಲ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಉದ್ದ ಬೇಕಾದರೂ ಕೂಡ ಮಾಡ್ಕೊಬೋದು. ನಾನು ಇಲ್ಲಿಂದ 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. 6 7 8 ಆದಮೇಲೆ ಇಲ್ಲಿ ರೆಡ್ಡನ್ನು ಒಂದು ಪೋಣಿಸ್ತಾ ಇದ್ದೀನಿ. ಪೋಣಿಸಿ, ನಿಮಗೆ ಪೋಣಿಸೋದು ಗೊತ್ತಾಯಿತು ಅಲ್ವಾ? ರೆಡ್ ಆದಮೇಲೆ ಎಲ್ಲೋ, ಅಂದರೆ ಮೂರು ಕಲ್ಲರನ್ನು ಒಂದೊಂದನ್ನು ಹಾಕಬೇಕು. ಅಲ್ಲಿ ಮಿಡ್ಲು ಬರುತ್ತಲ್ಲ ಅದಕ್ಕೋಸ್ಕರ. ಹೀಗೆ ಈಗ ಗ್ರೀನ್ ನೋಡಿ. ಹೀಗೆ ಮೂರು ಕಲ್ಲರ್ ಆದಮೇಲೆ ನಾವು ದಾರವನ್ನು ಪೂರ್ತಿ ಎಳ್ಕೋಬೇಕು. ಆಮೇಲೆ ಒಂದು ಮಣಿಯನ್ನು ಪೋಣಿಸ್ಕೊಬೇಕು. ಒಂದು ಮಣಿ ಪೋಣಿಸಿ ಆ ತುದಿವರೆಗೆ ತಂದು ಇಲ್ಲೇ ವಾಪಸ್ ತುದಿವರೆಗೆ ಬರಬೇಕು. ಅಂದರೆ ಇಲ್ಲಿ ಈ ಫಿಶ್ ವೈರ್ ಒಳಗಡೆ ಸೂಜಿ ಬರಬೇಕು. ಅಂದರೆ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಬಂದರೆ ಚೆನ್ನಾಗೆ ಬರುತ್ತೆ. ಇಲ್ಲ ಅಂದರೆ ನಾವು ಇದನ್ನು ಮಾಡಿಕೊಂಡು ಇಲ್ಲಿ ಬೀಡ್ಸನ್ನು ನಾಟ್ ಹಾಕ್ಕೊಬೇಕು ಅಷ್ಟೇ. ಇಷ್ಟು ಆದಮೇಲೆ ಇಲ್ಲಿ ನಾನು 4 ಮಣಿಯ ಒಳಗಡೆ ಬರಬೇಕು. 4 ಬಿಟ್ಟು 6 ಬಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 6 ಬರೋಣ ಅಲ್ವಾ? 6 ಮಣಿಯ ಒಳಗಡೆ ಇಲ್ಲಿ ಬಂದಿದ್ದೀನಿ. 6 ಮಣಿಯ ಒಳಗಡೆ ಬಂದಾಯಿತು. ಈಗ ಏನು ಮಾಡಬೇಕು? ಮತ್ತೆ 2 ಮಣಿಗಳನ್ನು ಪೋಣಿಸ್ಬೇಕು. ಆಮೇಲೆ ಇದೇ ರೀತಿಯಾಗಿ ಹೀಗೇ ಮುಂದುವರ್ಕೊಂಡು ಹೋಗಬೇಕು. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ತಗೋಬರ್ತೀನಿ ನೋಡಿ. ಪೂರ್ತಿ ಮುಗಿಸಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಆವಾಗ ನಾವು ನಾಟ್ ಹಾಕಿದ್ವಲ್ಲ, ಅದೇ ರೀತಿಯಾಗಿ ನಾಟನ್ನು ಹಾಕ್ಕೊಬೇಕು. ಸೂಜಿನ ತೆಕ್ಕೊಂಬಿಡಿ. ಹೀಗೆ ಟೈಟಾಗಿ ಲಾಸ್ಟ್ ಮಣಿಗೆ ನಾಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಅಲ್ಲಿ ಆ ಕಡೆ ಎಷ್ಟು ದಾರವನ್ನು ಬಿಟ್ಕೊಂಡಿದ್ವು ಅಷ್ಟು ಬಿಟ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಹಾಕಿದ್ರೆ. ಹೀಗೆ ಹಾಕಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಕೂಡ ಕೆಳಗಡೆ ಜೋತ್ಕೊಂಡು ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಈಸಿಯಾಗಿ ಮಾಡ್ಬೋದಲ್ವ ಫ್ರೆಂಡ್ಸ್? ನಿಮಗೂ ಕೂಡ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಅವನಿ ಕಿಚನ್ ಮತ್ತು ಮಾ ರಂಗೋಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ಮತ್ತು ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ಪೋಮ್ ಪೋಮ್ ಬಾಲಿನ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೂ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿಲ್ವಾ? ಲೈಕ್ ಮಾಡಿ. ಗ್ರೀನ್ ಕಲರ್ ಪೋಮ್ ಪೋಮ್ ಬಾಲಿಂದ ಇವತ್ತು ನಾನೊಂದು ಹಾರವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದು ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾದ ರಿಂಗನ್ನು ತೊಗೊಂಡಿದ್ದೀನಿ, ಹಾಗೆ ಗೋಲ್ಡನ್ ಕಲರ್ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಈ ಮೂರೇ ಐಟಮಿಂದ ಸೂಪರಾದ ಒಂದು ಹಾರವನ್ನು ಮಾಡೇ ಬಿಡೋಣ ಅಲ್ವಾ ಫ್ರೆಂಡ್ಸ್? ನಾನಿಲ್ಲಿ ರಿಂಗನ್ನು ಇದೇ ರಿಂಗನ್ನೇ ಪೋಣಿಸ್ಕೊಬೋದು. ಆರಾಮಾಗಿ ನಾವು ಮಳೆಗೆ ಆರಾಮಾಗಿ ನೇತು ಹಾಕ್ಕೊಬೋದು. ಇಲ್ಲಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿರೋ ಒಂದು ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಬೋದು. ಮತ್ತು ದೇವರ ಫೋಟೋನ ಅಲಂಕಾರಕ್ಕೂ ಕೂಡ ಹೇಳಿ ಮಾಡಿಸಿದ ಹಾರ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ತುಂಬ ಬೇಗನೂ ಕೂಡ ಮಾಡಬಹುದು.
ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡೋಣ ಅಲ್ವಾ ಫ್ರೆಂಡ್ಸ್. ಪೊಂ ಪೊಂ ಬಾಲನ್ನು ನಾನು ಮಾಡೋದು ಒಂದು ಮೂರ್ನಾಲ್ಕು ರೀತಿಯಲ್ಲಿ ತೋರಿಸಿದ್ದೀನಿ, ನೀವು ಅದನ್ನೆಲ್ಲ ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ. ಈ ರಿಂಗ್ ಒಳಗಡೆ ನಾನು ಗೋಲ್ಡನ್ ಕಲರ್ ಬೀಡ್ಸನ್ನು ಇಟ್ಕೋತಾ ಇದ್ದೀನಿ. ಇದರಲ್ಲಿ ಹೋಲನ್ನು ಎಲ್ಲಿದೆ ಅಂತ ನೋಡಿಕೊಂಡು ಹೀಗೆ ಬರೋ ರೀತಿಯಲ್ಲಿ ಪೋಣಿಸ್ಕೊಬೇಕು. ನಾನು ಈಗ ನಾಲ್ಕು ಮಣಿಗಳನ್ನು ಇದೇ ರೀತಿಯಾಗಿ ಪೋಣಿಸ್ಕೊತೀನಿ. ಒಂದು ರಿಂಗು ಮತ್ತು ಅದರ ಒಳಗಡೆ ಗೋಲ್ಡ್ ಬೀಡ್ಸು. ಹೀಗೆ ನಾಲ್ಕು ಮಣಿಗಳನ್ನು ಪೋಣಿಸ್ಕೊಬೇಕು. ಇಲ್ಲ ನೀವು ಇನ್ನೂ ಜಾಸ್ತಿ ಪೋಣಿಸ್ಕೊತೀನಿ ಅಂತಂದರೂ ಕೂಡ ಪೋಣಿಸ್ಕೊಬೋದು, ಅದೇನು ಅಭ್ಯಂತರ ಇಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು, ತುಂಬ ಈಸಿಯಾಗಿ ಇದೆ. ಈ ರೀತಿ ರಿಂಗು ಮತ್ತು ಈ ರೀತಿ ಗೋಲ್ಡನ್ ಬೀಡ್ಸು ಇದ್ಬಿಟ್ರೆ ಆರಾಮಾಗಿ ಮಾಡ್ಕೊಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ನಾಲ್ಕು ಮಣಿಗಳನ್ನು ಪೋಣಿಸಿ ಆದಮೇಲೆ ಒಂದು ಪೊಂ ಪೊಂ ಬಾಲನ್ನು ನಾವು ಇಲ್ಲಿ ಹಾಕ್ಕೋಬೇಕು. ಮತ್ತು ನಾಲ್ಕು ನಾಲ್ಕು ಬೀಡ್ಸ್ಗಳನ್ನು ಪೋಣಿಸ್ಕೋಬೇಕು. ನಾಲ್ಕು ರಿಂಗು ಅದರ ಒಳಗಡೆ ಗೋಲ್ಡನ್ ಬೀಡ್ಸ್. ಹೀಗೆ ಕರೆಕ್ಟ್ ಈ ರಿಂಗಿಗೆ ಸೈಜಿಗೇ ನಾವು ಬೀಡ್ಸನ್ನು ತೊಗೊಂಡ್ರೆ ಚೆನ್ನಾಗಾಗತ್ತೆ, ಆವಾಗ ಮಾಡಲಿಕ್ಕೂ ಕೂಡ ಈಸಿಯಾಗಿ ಆಗತ್ತೆ. ಇಲ್ಲ ಅಂತಂದರೆ ಗ್ಯಾಪ್ ಕಂಡ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಅದಕ್ಕೋಸ್ಕರ ಹೀಗೆ ಮಾಡ್ಕೊತಿರೋದು. ನೋಡಿ ಹೀಗೆ ಮತ್ತೆ ನಾಲ್ಕು ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. ಆಮೇಲೆ ಮತ್ತೆ ಏನು ಮಾಡಬೇಕು ಅಂತಂದರೆ ಗ್ರೀನ್ ಕಲರ್ ಪೊಂ ಪೊಂ ಬಾಲನ್ನು ಪೋಣಿಸ್ಕೊಬೇಕು. ಹೀಗೆ ತುದಿವರೆಗೂ ಪೋಣಿಸ್ಕೊಳ್ಳೋಣ, ಆಮೇಲೆ ಮಿಡ್ಲಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಮಿಡ್ಲವರಿಗೆ ಬಂದ ಮೇಲೆ ಮತ್ತೆ ಹೇಗೆ ಮೇಲ್ಗಡೆ ಹೋಗೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇಲ್ಲ ನಾವು ಡೈರೆಕ್ಟಾಗಿ ಹೀಗೆ ಪೋಣಿಸ್ಕೊತ ಹೋಗೋಣ, ಆಮೇಲೆ ನೋಡೋಣ. ನಾನು ಫುಲ್ ಇಡೀ ಹಾರಕ್ಕೆ ಎಷ್ಟುದ್ದ ಬೇಕೋ ಅಷ್ಟುದ್ದನು ಇದೇ ರೀತಿಯಾಗಿ ಪೋಣಿಸ್ಕೊಂಡು ಬರ್ತೀನಿ. ನಾಲ್ಕು ನಾಲ್ಕು ರಿಂಗು ಮತ್ತು ಬೀಡ್ಸು ಅದರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಪೊಂ ಪೊಂ ಬಾಲನ್ನು ಹೀಗೆ ಹಾರ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಕೊನೆಯಲ್ಲಿ ಮಧ್ಯಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾವೀಗ ಕೊನೆವರೆಗೆ ಬಂದಿದ್ದೀವಿ. ಇಲ್ಲಿ ಮತ್ತೆ ಒಂದು ರಿಂಗನ್ನು ಹಾಕಿ ನಾವು ನಾಟನ್ನು ಹಾಕ್ಕೊಬೇಕು. ನಾರ್ಮಲ್ ನಾಟು ಹೀಗೆ ನಾರ್ಮಲ್ ನಾಟನ್ನು ಹಾಕ್ಕೊಂಬರ್ತೀನಿ. ಆಮೇಲೆ ಮಧ್ಯ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಮಿಡ್ಲಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸಣ್ಣ ಮಣಿ, ನಿಮ್ಮ ಹತ್ರ ಯಾವ ಮಣಿ ಇದ್ದರೂ ಕೂಡ ಅಡ್ಡಿಲ್ಲ, ಒಟ್ಟು ಗಂಟನ್ನು ದಾಟಿ ಹೋಗಬಾರ್ದು, ನಾಟನ್ನು ದಾಟಿ ಹೋಗಬಾರ್ದು. ಅದಕ್ಕಾಗಿ ಒಂದು ಸಣ್ಣ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಒಂದು ಪೊಂ ಪೊಂ ಬಾಲನ್ನು ಪೋಣಿಸ್ಕೊತಾ ಇದ್ದೀನಿ. ಆಮೇಲೆ ಈ ರಿಂಗು ಮತ್ತು ಬೀಡ್ಸ್ ಇದೇ ರೀತಿಯಾಗಿ ನಾಲ್ಕು ರಿಂಗು ಮತ್ತು ನಾಲ್ಕು ಬೀಡ್ಸ್ಗಳನ್ನು ಕೂಡ ಪೋಣಿಸ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ನಾಲ್ಕನ್ನು ಪೋಣಿಸ್ಕೊಬೇಕು. ನಾವು ಈಗ ಹಾರಕ್ಕೆ ಪೋಣಿಸಿದ್ವಲ್ಲ ಅದೇ ರೀತಿಯಾಗಿ ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಪೋಣಿಸಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇನ್ನೊಂದನ್ನು ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವೆರಡನ್ನು ಸೇರಿಸಿ ನಾನು ನಾಟನ್ನು ಹಾಕ್ತಾ ಇದ್ದೀನಿ. ನಾಟನ್ನು ಹಾಕ್ಕೊಂಡು ಆದಮೇಲೆ ನಾವು ಈ ಹಾರಕ್ಕೆ ಕರೆಕ್ಟಾಗಿ ಮಿಡ್ಲ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಹಾಕ್ಕೊಬೇಕು. ನೋಡಿ ಇಲ್ಲಿ ನಾಲ್ಕು ಬೀಡ್ಸಿನ ಮಧ್ಯದಲ್ಲಿ ಬರುತ್ತೆ, ನಾವು ಇಲ್ಲಿ ಕರೆಕ್ಟಾಗಿ ನಾಟನ್ನು ಹಾಕಬೇಕು. ನಾರ್ಮಲ್ ನಾಟೇ ಇರುತ್ತೆ, ಕರೆಕ್ಟಾಗಿ ಹಾಕ್ಕೊಂಡ್ರೆ ಬಿಚ್ಚೋದಿಲ್ಲ, ಇಲ್ಲಾಂತಂದರೆ ಬಿಚ್ಚೋಗೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಹೀಗೆ ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೊಂಬಿಡಬೇಕು. ನೋಡಿ ಎಷ್ಟು ಸಿಂಪಲ್ಲಾಗಿ ಇದನ್ನೆಲ್ಲ ಆ ಕಡೆ ಇಟ್ಕೊಳ್ಳಿ, ಎಷ್ಟು ಸಿಂಪಲ್ಲಾಗಿ ಒಂದು ಹಾರ ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್. ಪೊಂ ಬಾಲಿಂದ ಒಂದು ಹಾರವನ್ನು ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಪಿಂಕ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ಸಣ್ಣ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕಲಿಕ್ಕೆ ರಿಂಗನ್ನು ತೊಗೊಂಡಿದ್ದೀನಿ, ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ರಿಂಗಿಗೆ ದಾರವನ್ನು ಹಾಕಿ ನಾರ್ಮಲ್ ನಾಟನ್ನು ಹಾಕ್ಕೊಬೇಕು. ಈ ನಾಟ ಇಂಪಾರ್ಟೆಂಟು, ನಾಟನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿ. ನಾರ್ಮಲ್ ನಾಟ್ ಆಗಿದ್ದರಿಂದ
ಏನು ಹೀಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಒಟ್ಟು ಟೈಟಾಗಿ ಹಾಕ್ಕೊಳ್ಳಿ ಬಿಚ್ಚದೆ ಇರೋ ರೀತಿಯಲ್ಲಿ. ಎಕ್ಸ್ಟ್ರಾ ಇರೋ ದಾರವನ್ನು ಕಟ್ ಮಾಡ್ಕೊಂಬಿಡೋಣ. ಈ ರಿಂಗು ಕೊನೆಯಲ್ಲಿ ಯೂಸ್ ಮಾಡೋಕ್ಕಾಗತ್ತೆ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಇದನ್ನು ಈ ಕಡೆ ಇಟ್ಕೊಳ್ಳೋಣ. ನಾನು ಒಂದು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕ್ತಾ ಇದ್ದೀನಿ, ಹಾಗೆ ಒಂದು ಬೀಡ್ಸನ್ನು ಹಾಕ್ತಾ ಇದ್ದೀನಿ, ಹಾಗೆ ಫ್ಲವರ್ ಕ್ಯಾಪ್ ಕೆಳಮುಖವಾಗಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಮಣಿಗೆ ಆ ಕಡೆ ಈ ಕಡೆ ಕ್ಲೋಸ್ ಆಗೋ ರೀತಿಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇನ್ನೊಂದು ಕ್ಯಾಪನ್ನು ಮೇಲ್ಮುಖವಾಗಿ ಹಾಗೆ ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಆ ಬೀಡ್ಸನ್ನು ತೊಗೊಳ್ಳಿ. ಯಾವ್ಯಾವ ಫೋಮ್ ಕಲರ್ ಬೇಕೋ ಆ ಫೋಮ್ ಕಲರ್ನ ತೊಗೊಬೋದು, ಫೋಮ್ ಬಾಲನ್ನು. ಹಾಗೆ ಮೂರನೇದು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಮೂರು ಬೀಡ್ಸ್ಗಳನ್ನು ಈ ರೀತಿಯಾಗಿ ಹಾಕಿ ಆದಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ತೀವಿ. ಆನಂತರ ಒಂದು ಕ್ಯಾಪನ್ನು ಹಾಕ್ತಾ ಇದ್ದೀನಿ. ಕ್ಯಾಪ್ ಹಾಕಿ ಆದಮೇಲೆ ಒಂದು ಫೋಮ್ ಫೋಮ್ ಬಾಲನ್ನು ಹಾಕ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಕೆಳಮುಖವಾಗಿ ಇನ್ನೊಂದು ಫೋಮ್ ಫೋಮ್ ಸಾರಿ ಫ್ಲವರ್ ಕ್ಯಾಪನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ, ಹಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಬೇಕು, ಮತ್ತು ಬೀಡ್ಸನ್ನು ಹಾಕಬೇಕು, ಮತ್ತು ಫ್ಲವರ್ ಕ್ಯಾಪನ್ನು ಕೆಳಮುಖವಾಗಿ ಹಾಕಬೇಕು. ಇದೇ ರೀತಿಯಾಗಿ ಮೂರು ಬೀಡ್ಸ್ಗಳು ಆರು ಕ್ಯಾಪ್ಗಳನ್ನು ಹಾಕ್ಕೊಬೇಕು. ನಾವು ಜಾಸ್ತಿ ಫೋಮ್ ಫೋಮ್ ಬಾಲ್ ಜಾಸ್ತಿ ಬೇಡ, ಬೀಡ್ಸೇ ನಮಗೆ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಇದ್ದರೆ ನಾವೇನು ಮಾಡ್ಬೋದು, ಬೀಡ್ಸನ್ನು ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ ಫೋಮ್ ಫೋಮ್ ಬಾಲನ್ನು ಹೈಲೈಟ್ ಮಾಡ್ತಾ ಇರೋದ್ರಿಂದ ಮೂರು ಬೀಡ್ಸ್ಗಳನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ. ಮತ್ತು ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಿ ಫೋಮ್ ಫೋಮ್ ಬಾಲನ್ನು ಹಾಕ್ತಾ ಇದ್ದೀನಿ, ಮತ್ತು ಒಂದು ಫ್ಲವರ್ ಕ್ಯಾಪನ್ನು ಕೆಳಮುಖವಾಗಿ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ, ಕೊನೆಯವರೆಗೂ ಇದೇ ರೀತಿ ಮಾಡ್ಕೊಂಬಿಡ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ ನಾವು ತುದಿವರೆಗೆ ಬಂದಿದ್ದೀವಿ, ಒಂದಷ್ಟು ಉದ್ದ ಮಾಡಿದ್ದೀನಿ. ಎಷ್ಟು ಉದ್ದ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಕೊನೆಯಲ್ಲಿ ಮತ್ತೆ ರಿಂಗನ್ನು ಪೋಣಿಸಿ ನಾಟನ್ನು ಹಾಕ್ಕೋಬೇಕು. ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ, ಟೈಟಾಗಿ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನಾಟನ್ನು ಹಾಕಿ ಆದಮೇಲೆ ನಾನೇನು ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಉಳ್ದಾರವನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಇಷ್ಟು ಉದ್ದ ಆಗಿದೆ. ಎಷ್ಟು ವೇಗವಾಗಿ ಮಾಡ್ಕೊಬೋದು ಈ ಫೋಮ್ ಫೋಮ್ ಬಾಲ್ ಒಂದು ಇದ್ದರೆ ಅಂತ ಗೊತ್ತಾಯ್ತಲ್ವಾ. ನಾನು ಈ ಫೋಮ್ ಫೋಮ್ ಬಾಲನ್ನು ಕೂಡ ಈಸಿಯಾಗಿ ಮಾಡುವಂಥ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮನೆಯ ಅಂದವನ್ನು ತುಂಬ ವೇಗವಾಗಿ ನೀವು ಹೆಚ್ಚಿಸ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ನೀವು ಪೋಮ್ ಪೋಮ್ ಬಾಲಿಂದ ಮಾಡ್ಬೋದಾದಂತಹ ಡೋರ್ ಹ್ಯಾಂಗಿಂಗ್ ಮತ್ತು ಹಾರ ಅದನ್ನೆಲ್ಲ ಕೂಡ ನೋಡಿದ್ರಿ. ಮೂರು ರೀತಿಯಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅನ್ನೋದನ್ನು ತಿಳಿಸಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅವನಿ ಕಿಚನ್ ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ಬೀಡ್ಸಿಂದ ನಾನಿವತ್ತು ಹಾರವನ್ನು ಮಾಡೋ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೇ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ನಾನು ಅದಕ್ಕಾಗಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಜಾಸ್ತಿ ಆರಿ ವರ್ಕಲ್ಲಿ ಯೂಸ್ ಮಾಡ್ತೀವಿ, ಆ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಪಿಂಕ್ ಕಲರ್ ಇಷ್ಟು ದೊಡ್ಡ ಪರ್ಲನ್ನು ತೊಗೊಂಡಿದ್ದೀನಿ. ಹಾಗೆ ವೈಟ್ ಕಲರ್ ಪರ್ಲನ್ನು ಇಷ್ಟೊಂದು ಸ್ವಲ್ಪ ದೊಡ್ಡ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೇಮ್ ಸೈಜ್ ಬೇಕಾದ್ರೂ ಕೂಡ ತೊಗೊಬೋದು. ಹಾಗೆ ಈ ರೀತಿಯಾದ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಎಲ್ಲ ಬೀಡ್ಸ್ಗಳನ್ನು ಕೂಡ ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸಿಂದ ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅನಿಸಿದ್ರೆ ಅವರ ವೆಬ್ಸೈಟ್ ಲಿಂಕ್ ಮತ್ತು ಅವರ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ಜಾಯ್ನ್ ಆಗಿ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸನ್ನು ತರಿಸ್ಕೊಬೋದು. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ. ಬನ್ನಿ, ನಾನಿಲ್ಲಿ ಮೂರು ದಾರವನ್ನು ತಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಇಷ್ಟು ದಾರವನ್ನು ಬಿಟ್ಟು ಒಂದು ನಾಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ.
ಮತ್ತೆ ಮೂರು ದಾರಕ್ಕೆ ಒಂದೊಂದು ದಾರಕ್ಕೆ ಒಂದೊಂದು ಸೂಜಿಯನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಮೂರು ಸೂಜಿಯನ್ನು ಒಟ್ಟಿಗೆ ಹಿಡ್ಕೊಂಡು ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಪೋಣಿಸ್ತಾ ಇದ್ದೀನಿ. ಹಾಗೆ ಈ ಎರಡು ರಿಂಗ್ಗಳನ್ನು, ಸಣ್ಣ ಸಣ್ಣ ರಿಂಗ್ಗಳನ್ನು ಪೋಣಿಸ್ತೀನಿ. ಮೂರು, ಈಗ ನಾನು ಮೂರು ಸೂಜಿಗೂ ಕೂಡ ಪೋಣಿಸ್ತಾ ಇದ್ದೀನಿ, ರಿಂಗನ್ನು ಪೋಣಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ದೊಡ್ಡ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ, ಮತ್ತು ಈ ಎರಡು ರಿಂಗನ್ನು ಪೋಣಿಸ್ತಾ ಇದ್ದೀನಿ. ಇದೇ ರೀತಿ ಬೇರೆ ಥರ ರಿಂಗು ಕೂಡ ಸಿಗತ್ತೆ, ನಿಮಗೆ ಬೇಕು ಅಂದರೆ ಅವ್ರ ಹತ್ರ ತರಿಸ್ಕೊಬೋದು. ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಹೋಲ್ಸೇಲ್ ಮತ್ತು ರೀಟೇಲ್ ರೇಟಲ್ಲಿ ನಿಮಗೆ ಸಿಗತ್ತೆ. ನೋಡಿ, ಇದೇ ರೀತಿಯಾಗಿ ನಾನು ಐದು ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ ಮೂರು ಸೂಜಿಗೆ ಸೇರಿ. ಮೂರು ನಾಲ್ಕು ಐದು ಬೀಡ್ಸ್ಗಳು ಆಯಿತು. ಐದು ಬೀಡ್ಸ್ ಆದಮೇಲೆ ಮತ್ತೆ ಎರಡು ರಿಂಗ್ಗಳನ್ನು ಹಾಕಿ ಆಮೇಲೆ ಈ ಫ್ಲವರ್ ಕ್ಯಾಪನ್ನು ಹಾಕಬೇಕು. ಇಲ್ಲಿಗೆ ಒಂದು ಸೆಟ್ಟು ಮುಗೀತು. ಈಗ ಇಲ್ಲಿ ತುದಿವರೆಗೂ ಕೂಡ ತಗೋಬನ್ನಿ, ನಾವು ಹಾಕಿರೋ ಗಂಟೆನಾರು ಒಂದು ಗಂಟಿಂದ ಆ ಕಡೆ ದಾಟತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕು. ಇದು ನಾವು ಹಿಂದ್ಗಡೆ ಫೋಟೋಗಳಿಗೆ ಹಾಕಿ ದಾರವನ್ನು ಕಟ್ಟಲಿಕ್ಕೋಸ್ಕರ ಹಾಕ್ಕೊಂಡಿರೋದು, ಇಲ್ಲ ನಾವು ರಿಂಗನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದೊಂದೇ ಸೂಜಿಯನ್ನು ತಗೋಬೇಕು, ಕರೆಕ್ಟ್ ಇಲ್ಲೆಲ್ಲೂ ಗಂಟು ಆಗದೇ ಇರೋ ರೀತಿಯಲ್ಲಿ ತಗೊಳ್ಳಿ. ಆಮೇಲೆ ಫಸ್ಟು ಎರಡು ರಿಂಗನ್ನು ಪೋಣಿಸ್ತೀನಿ, ಒಂದು ಬೀಡ್ಸನ್ನು ಪೋಣಿಸ್ತೀನಿ, ಮತ್ತು ಎರಡು ರಿಂಗು ಒಂದು ಬೀಡ್ಸ್, ಇದೇ ರೀತಿಯಾಗಿ ಒಂದಷ್ಟು ಪೋಣಿಸ್ಕೊಬೇಕು. ಎಷ್ಟು ಪೋಣಿಸಿದ್ದೀನಿ ಅಂತಲೂ ಹೇಳ್ತೀನಿ. ಮತ್ತು ಆ ಮೂರು ದಾರಕ್ಕೂ ಕೂಡ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ಎರಡು ರಿಂಗು ಮತ್ತು ಒಂದು ಬೀಡ್ಸು ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡ್ಬರ್ತೀನಿ ಮೂರು ದಾರಕ್ಕೇನು ಸೇರಿ. ನೋಡಿ, ಮೂರು ದಾರಕ್ಕೂ ಕೂಡ ಪಿಂಕ್ ಕಲರ್ನ ಪೋಣಿಸ್ಕೊಂಡು ತೊಗೊಂಬಂದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ಮೂರು ಸೂಜಿಯನ್ನು ಕೂಡ ಒಟ್ಟಿಗೆ ಇಟ್ಕೋಬೇಕು, ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಬರೋ ರೀತಿಯಲ್ಲಿ ಹಾಕ್ಕೋಬೇಕು, ಮತ್ತು ಎರಡು ರಿಂಗನ್ನು ಹಾಕಬೇಕು. ಹಾಂ, ಇನ್ನೊಂದು, ಇಲ್ಲಿ ಎಷ್ಟು ಬೀಡ್ಸನ್ನು ಹಾಕಿದ್ದೀನಿ ಅಂದರೆ ಒಂದೊಂದಕ್ಕೆ ಎಂಟೆಂಟು ಬೀಡ್ಸನ್ನು ಹಾಕಿದ್ದೀನಿ. ನೀವು ಎಂಟೆಂಟು ಬೀಡ್ಸನ್ನೇ ಹಾಕಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸನ್ನು ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಎರಡು ರಿಂಗನ್ನು ಹಾಕಿ ದೊಡ್ಡ ಬೀಡ್ಸನ್ನು ಹಾಕ್ಕೋಬೇಕು, ಮತ್ತು ಎರಡು ರಿಂಗನ್ನು ಹಾಕ್ಕೋಬೇಕು, ಮತ್ತು ಬೀಡ್ಸು ರಿಂಗು ಇದೇ ನಾನು ಅವಾಗ ಹೇಳಿದ್ನಲ್ಲ ಅದೇ ರೀತಿಯಾಗಿ ಐದು ಬೀಡ್ಸನ್ನು ಹಾಕ್ಕೊಬೇಕು. ಆಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ಪಿಂಕ್ ಎಂಟು ಆದಮೇಲೆ ಮತ್ತೆ ಐದು ಬೀಡ್ಸ್. ಇದು ಇದೇ ರೀತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಂಬರ್ಬೇಕು. ನಾವು ನನೀಗ ಇಲ್ಲಿ ಪೂರ್ತಿ ಮಾಡ್ಕೊಂಬರ್ತೀನಿ, ಆಮೇಲೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ, ಲಾಸ್ಟ್ ಎಂಡನ್ನು ಹೇಗೆ ಮಾಡಬೇಕು, ಹೆಂಗೆ ನಾಟ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಅಷ್ಟು ಪೋಣಿಸ್ಕೊಂಬಂದಾಯ್ತು. ನಾನು ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡಿದ್ದೆ, ಇಲ್ಲೂ ವೈಟಿಗೆ ಎಂಡ್ ಮಾಡಿದ್ದೀನಿ. ಮಧ್ಯದಲ್ಲಿ ನಾವೇನು ಇದಕ್ಕೆ ಜೋತು ಬೀಳೋ ರೀತಿಯಲ್ಲಿ ಮಾಡೋ ಅವಶ್ಯಕತೆ ಏನಿಲ್ಲ, ಇದೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದೇ ಬಿಟ್ಟಿದ್ದೀನಿ, ಅಂದರೆ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ಅದಕ್ಕೋಸ್ಕರ. ನಿಮ್ಮ ಹತ್ರ ಈ ರೀತಿ ದೊಡ್ಡ ಮಣಿ ಇಲ್ಲ ಅಂತ ಅನಿಸಿದರೆ, ಇಲ್ಲ ಅಂತ ಏನಾದರೂ ಆದರೆ, ಸಣ್ಣ ಮಣಿನೇ ಇದೇ ಮತ್ತು ಬೇರೆ ಕಲರಿಂದು ಮೂರು ಲೈನನ್ನು ಹಾಕಿ ಅದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ನೋಡಿ, ನಾನಿಲ್ಲಿ ಅಷ್ಟು ಸೂಜಿಯನ್ನು ತೆಕ್ಕೊತೀನಿ, ತೆಕ್ಕೊಂಡು ಇಲ್ಲಿ ನಾಟನ್ನು ಹಾಕೋಬೇಕು. ಫ್ರೆಂಡ್ಸ್, ನಾನು ಸೂಜಿಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅಂದರೆ ನಾವು ತುಂಬ ಸೂಜಿಯನ್ನು ತಗೊಂಡ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತಲ್ಲ, ಅದನ್ನು ಹೇಗೆ ನಾವು ಇಡಬೇಕು ಅನ್ನೋದನ್ನು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿ.
ಮತ್ತೆ ಈ ಕಡೆ ನಾವು ಎಷ್ಟು ದಾರ ಬಿಟ್ಟಿದ್ದೀವಲ್ಲ ಅಷ್ಟೇ ದಾರವನ್ನು ಈ ಕಡೆನೂ ಕೂಡ ಬಿಟ್ಕೊಂಡು ಬಾಕಿದಷ್ಟು ಕಟ್ ಮಾಡ್ಕೊಂಡ್ಬಿಡೋಣ. ಅಂದರೆ ಒಂದು ಕಡೆ ಉದ್ದ ಒಂದು ಕಡೆ ಇದು ಮಾಡೋದು ಬೇಡ. ನಾನಿಲ್ಲೊಂದು ಸಣ್ಣ ಫೋಟೋಕ್ಕೆ ಹಾಕಲಿಕ್ಕೆ ಇರಲಿ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೀನಿ. ಮತ್ತು ನಾವೇನಾದ್ರು ಮಕ್ಕಳಿಗೆ ಡ್ಯಾನ್ಸ್ ಇದ್ದವಾಗಲೂ ಕೂಡ ಮಕ್ಕಳಿಗೂ ಕೂಡ ಹಾಕ್ಬೋದು. ಆದರೆ ಈ ರೀತಿ ಫ್ಲವರನ್ನು ಹಾಕಿದ್ರೆ ಅದು ಚುಚ್ಚುತ್ತೆ. ನೀವು ಈ ಫ್ಲವರನ್ನು ಸ್ಕಿಪ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಹಾರವನ್ನು ಮಾಡ್ಬೋದು. ನಿಮಗೆ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಹೊಸ ಹೊಸ ರೀತಿಯಾದ ಹಾರಗಳು ನಮ್ಮ ಚಾನಲಲ್ಲಿ ಬರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೇಯ್ಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಅವನಿ ಹಾಬೀಸ್ ಮತ್ತು ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ ಹಾಗೂ ಮಾರಂಗೋಲಿ ಮೂರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್, ಈ ರೀತಿ ಫ್ಲವರನ್ನು ತಗೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರನ್ನು ಕೂಡ ತಗೊಂಡಿದ್ದೀನಿ. ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಕೂಡ ವಿಡಿಯೋನ ಹಾಕಿದ್ದೀನಿ. ಇದರಲ್ಲೇ ಬೇರೆ ಬೇರೆ ರೀತಿಯಾದ ಹಾರವನ್ನು ಕೂಡ ನಾನು ಮುಂಚೆ ಹಾಕಿದ್ದೀನಿ, ನೆಕ್ಸ್ಟ್ ಕೂಡ ಹಾಕ್ತೀನಿ, ನೀವು ನೋಡ್ತಾ ಇರಿ. ಹಾಗೆ ಈ ರೀತಿಯಾದ ವೈಟ್ ಕಲರ್ ಬೀಡ್ಸನ್ನು ತಗೊಂಡಿದ್ದೀನಿ. ಇದು ನಮಗೆ ನಾನು ಇದು ಮೈಸೂರಲ್ಲಿ ತಗೊಂಡಿರೋದು. ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ಈ ರೀತಿ ಫ್ಲವರಿಂದ ಮಾಲೆ ಮಾಡಿಕೊಂಡು ಎಲ್ಲ ಹಾರಗಳ ಅಂಗಡಿ ಇರುತ್ತಲ್ಲ ಮಾರ್ಕೆಟಲ್ಲಿ, ಮನ್ನಾರ್ಸ್ ಮಾರ್ಕೆಟ್ ಪಕ್ಕದ ಅದೇ ರೋಡಲ್ಲಿ ಇರೋದು, ಆ ಅಂಗಡಿಗಳಲ್ಲಿ ಸಿಗುತ್ತೆ, ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಬೋದು. ನಾನೀಗ ಹಾಗೆ ಒಂದು ರಿಂಗನ್ನು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಗೆ ರಿಂಗನ್ನು ಹಾಕಿ ನಾಟನ್ನು ಹಾಕ್ಕೋಬೇಕು. ಹೀಗೆ ನಾಟನ್ನು ಹಾಕ್ಕೊಂಡು ಆದಮೇಲೆ ಈ ಮಣಿಯನ್ನು ಒಂದು ನಾಲ್ಕು ಮಣಿಗಳನ್ನು ಪೋಣಿಸ್ಕೊತೀನಿ. ತುಂಬ ಈಸಿಯಾಗಿದೆ ಈ ಹಾರ, ನೀವು ಕೂಡ ನೋಡಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಬೀಡ್ಸ್ಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗೇ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಈಗ ಬನ್ನಿ, ಪಕ್ಕ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಹಾರವನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇರೋದು. ಈಗ ಒಂದು ಎಂಟು ಫ್ಲವರ್ಗಳನ್ನು ನಾನು ಪೋಣಿಸ್ಕೊತಾ ಬರ್ತೀನಿ. ಒಂದಾದ ಮೇಲೆ ಒಂದು ಫ್ಲವರ್ಗಳನ್ನು ಪೋಣಿಸ್ಕೊಬೇಕು. 5 6 7 8 ಎಂಟು ಫ್ಲವರ್ ಆದಮೇಲೆ ನೋಡಿ ಇಷ್ಟು ಉದ್ದಕ್ಕೆ ಬರುತ್ತೆ. ಎಂಟು ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಇಲ್ಲಿ ನಾನು ಪೋಣಿಸ್ತೀನಿ. ಹಾಗೆ ಈ ಫ್ಲವರನ್ನು ಕೂಡ ಈ ರೀತಿ ಬೇಕಾದರೂ ಪೋಣಿಸ್ಕೊಬೋದು, ಇಲ್ಲ ಹೀಗೆ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ಒಂದು ಫ್ಲವರನ್ನು ಪೋಣಿಸ್ತಾ ಇದ್ದೀನಿ, ಹಾಗೆ ಇನ್ನೊಂದು ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ, ಮತ್ತು ಫ್ಲವರು. ಹೀಗೆ ನಾನು ನಾಲ್ಕು ಫ್ಲವರನ್ನು ಪೋಣಿಸ್ತಾ ಇದ್ದೀನಿ. ನಾಲ್ಕು ತಪ್ಪಿದರೆ ಮೂರು ಫ್ಲವರ್ಗಳನ್ನು ಪೋಣಿಸ್ಕೊಬೋದು. ನಾನಿಲ್ಲಿ ನಾಲ್ಕು ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ನೋಡಿ ಹೀಗೆ ನಾಲ್ಕು ಫ್ಲವರ್ಗಳು ಆದಮೇಲೆ ಎಲ್ಲವನ್ನು ಕೆಳಗಡೆ ಇಳಿಸ್ಕೊಬೇಕು. ಆನಂತರ ಮತ್ತೆ ಒಂದು ಬೀಡ್ಸನ್ನು ಪೋಣಿಸ್ಕೊಂಡು ಮತ್ತೆ ಎಂಟು ಫ್ಲವರ್ಗಳನ್ನು ಇದನ್ನು ಪೋಣಿಸ್ಕೊಬೇಕು. 2 3 4 5 6 8 ಎಂಟು ಫ್ಲವರ್ ಆದಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ಬೇಕು. ಎಂಟು ಫ್ಲವರು, ಎಂಟೇ ಫ್ಲವರ್ಗಳು ಆಗಬೇಕು ಅಂತ ಏನಿಲ್ಲ. ಎಂಟು ಫ್ಲವರ್ ಆದಮೇಲೆ ನಾನು ಮತ್ತೆ ಈ ರೀತಿಯಾದ ಫ್ಲವರ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಮತ್ತೆ ಬೀಡ್ಸನ್ನು ಪೋಣಿಸ್ಕೊಬೇಕು. ನಾನು ಈಗ ಮಧ್ಯದವರೆಗೆ ಬರೋವರೆಗೂ ಕೂಡ ನಾನು ಪೋಣಿಸ್ಕೊಂಡು ತಗೋಬರ್ತೀನಿ, ಆಮೇಲೆ ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ಎಂಟು ಫ್ಲವರು ಅಂದರೆ ವೈಟ್ ಫ್ಲವರು, ಹಾಗೆ ಪಿಂಕ್ ಕಲರ್ ಫ್ಲವರನ್ನು, ಮತ್ತು ನಾಲ್ಕು ಫ್ಲವರು, ಒಂದು ಫ್ಲವರ್ ಆದಮೇಲೆ ಒಂದು ಬೀಡ್ಸು, ಒಂದು ಫ್ಲವರು, ಒಂದು ಬೀಡ್ಸು, ಒಂದು ಫ್ಲವರನ್ನು ನಾವು ಪೋಣಿಸ್ಕೊತಾ ಬರಬೇಕು. ಈಗ ನಾಲ್ಕು ಫ್ಲವರ್ಗಳು ಆಯಿತು. ನಾಲ್ಕು ಫ್ಲವರ್ ಆದಮೇಲೆ ಮತ್ತೆ ಒಂದು ಫ್ಲವರನ್ನು ಮಣಿಯನ್ನು ಪೋಣಿಸಿ ಈ ವೈಟ್ ಫ್ಲವರನ್ನು ಮತ್ತು ಎಂಟು ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ಹೀಗೆ ಪೋಣಿಸ್ಕೊಂಡು ಮಧ್ಯದವರೆಗೆ ಮಾಡಿಕೊಂಡು ತಗೊಂಡು ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ನಾವು ಈಗ ಮಧ್ಯದವರೆಗೆ ಬಂದಿದ್ದೀವಿ, ಆಮೇಲೆ ಏನು ಮಾಡಬೇಕಪ್ಪ ಅಂತ ನೋಡೋಣ. ಬನ್ನಿ, ನಾನಿಲ್ಲಿ ಒಂದು
ಆರು ಬೀಡ್ಸ್ಗಳನ್ನು ಇಲ್ಲಿ ಪೋಣಿಸ್ತೀನಿ. ನಾನಿಲ್ಲಿ ನಾರ್ಮಲ್ಲಾಗಿ ಕೆಳಗಡೆ ಕುಚ್ಚನ್ನು ಮಾಡ್ತಾ ಇದ್ದೀನಿ. ಇಲ್ಲೊಂದು ಆರು ಬೀಡ್ಸ್ಗಳನ್ನು ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಾದಮೇಲೆ ಒಂದು ಫ್ಲವರನ್ನು ಪೋಣಿಸ್ತೀನಿ. ಒಂದು ಫ್ಲವರು ಅಥವಾ ಎರಡು ಫ್ಲವರನ್ನು ಪೋಣಿಸ್ಕೊಬೋದು. ನಾನಿಲ್ಲಿ ಒಂದು ಫ್ಲವರನ್ನು ಪೋಣಿಸ್ಕೊತಾ ಇದ್ದೀನಿ. ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಳ್ತಾ ಇದ್ದೀನಿ. ಹೇಗೆ ಇದೆಯೋ ಅಲ್ಲಿವರೆಗೇ ವಾಪಸ್, ಎಲ್ಲಿವರೆಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೆ ಬಂದು ಆ ಗೋಲ್ಡ್ ಬೀಡ್ಸನ್ನು ಬಿಟ್ಟು ಈ ಆರು ಮಣಿಯ ಒಳಗಡೆ ನಾವು ವಾಪಸ್ ಹೋಗಬೇಕು. ಉದ್ದ ಸೂಜಿ ತೊಗೊಂಡ್ರೆ ಇದೇ ಒಂದು ಲಾಭ ನೋಡಿ. ಆರು ಮಣಿಯ ಒಳಗಡೆನೂ ಕೂಡ ಹೋಗಿ ಆದಮೇಲೆ ವಾಪಸ್ ಬಿಡಬೇಕು ನೋಡಿ. ಹೀಗಾಯಿತು. ಮತ್ತೆ ಈಗ ಮತ್ತೆ ಆರು ಮಣಿಗಳನ್ನು ಪೋಣಿಸ್ಕೊತೀನಿ. ಇದೇ ರೀತಿಯಾಗಿ ನಾನು ಮೂರು ಹೂವುಗಳನ್ನು ಮಾಡ್ತಾ ಇದ್ದೀನಿ, ಮೂರು ಕುಚ್ಚುಗಳನ್ನು ಮಾಡ್ತಾ ಇದ್ದೀನಿ. ಆವಾಗ ಅದು ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಐದು ಆರು, ಆರಾದಮೇಲೆ ಫ್ಲವರನ್ನು ಕೆಳಮುಖವಾಗಿ ಹಾಕಿ ಆಮೇಲೆ ಒಂದು ಗೋಲ್ಡನ್ ಬೀಡ್ಸನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಕೆಳವರೆಗೂ ಕೂಡ ಹೋಗಬೇಕು. ಆಮೇಲೆ ಈ ಗೋಲ್ಡನ್ ಬೀಡ್ಸನ್ನು ಬಿಟ್ಟು ಈ ಆರು ಮಣಿಗಳು ಏನಿದಾವಲ್ಲ ಆ ಆರು ಮಣಿಗಳ ಒಳಗಡೆ ವಾಪಸ್ ಹೋಗಬೇಕು ನೋಡಿ. ಇದೇ ರೀತಿಯಾಗಿ ವಾಪಸ್ ಹೋಗಬೇಕು, ಗ್ಯಾಪನ್ನು ಬಿಡಬಾರ್ದು. ಹೇಗೆ ಈಗ ಇನ್ನೊಂದು ಸರಿ ಇದೇ ರೀತಿಯಾಗಿ ಮಾಡ್ತೀನಿ ನೋಡಿ. ಈಗ ಮೂರು ಸರಿ ಕುಚ್ಚು ಆಯಿತು. ಈಗ ಮತ್ತೆ ಈ ಫ್ಲವರ್ ಇದೆಯಲ್ಲ ಹೀಗೆ ಮೇಲ್ಮುಖವಾಗಿ, ನಾವು ಇಷ್ಟೋ ತನಕ ಹೀಗೆ ಹಾಕಿದ್ವಿ, ಈಗ ಮೇಲ್ಮುಖವಾಗಿ ನಾವು ಫ್ಲವರನ್ನು ಪೋಣಿಸ್ಬೇಕು. ನಾಲ್ಕು ಫ್ಲವರ್ಗಳನ್ನು ಪೋಣಿಸ್ತೀವಿ ಹೀಗೆ ಮೇಲ್ಮುಖವಾಗಿ ಹಾಕಿ. ಒಂದು ಫ್ಲವರು ಒಂದು ಬೀಡ್ಸ್ ಅದೇ ರೀತಿಯಾಗಿ ಹಾಕ್ತೀವಿ. ನಾನು ಇದು ತುಂಬ ಚೆನ್ನಾಗಿ ಬಂದಿದೆ, ನಾನು ಹೇಗೆ ಬಂದಿದೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋಣ. ನಾಲ್ಕು ಫ್ಲವರು ಮತ್ತು ನಾಲ್ಕು ಬೀಡ್ಸ್ಗಳು ಹಾಕಿ ಆದಮೇಲೆ ಈಗ ಮತ್ತೆ ವೈಟ್ ಫ್ಲವರನ್ನು ಹಾಕಬೇಕು. ನಾಲ್ಕು ಎಂಟು ಫ್ಲವರ್ ಆದಮೇಲೆ ಮತ್ತೆ ವಾಪಸ್ ನಾವು ಇಷ್ಟೋ ತನಕ ಹೇಗೆ ಮಾಡಿದ್ವಲ್ಲೋ ಎಂಟು ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ಮತ್ತೆ ಆ ಫ್ಲವರ್ಗಳನ್ನು ಪೋಣಿಸ್ತಾ ಬರಬೇಕು, ಆದರೆ ಮೇಲ್ಮುಖವಾಗಿ ಪೋಣಿಸ್ಬೇಕು. ಇದೇ ರೀತಿಯಾಗಿ ಕೊನೆವರೆಗೂ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆ ನಂತರ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ನಾವು ಫಸ್ಟಿಗೂ ಕೂಡ ಈ ಬೀಡ್ಸನ್ನು ಆ ನಾಲ್ಕು ಬೀಡ್ಸ್ಗಳನ್ನು ಹಾಕಿದ್ವಿ, ಈಗಲೂ ಕೂಡ ನಾಲ್ಕು ಬೀಡ್ಸ್ಗಳನ್ನು ಹಾಕಿ ನಾಲ್ಕು ಬೀಡ್ಸ್ಗಳನ್ನು ಪೋಣಿಸ್ಕೊಬೇಕು. ಈ ಫ್ಲವರಿಗೆ ದಾರ ಸಿಕ್ಕಿ ನಾಟ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಸ್ವಲ್ಪ ಹುಷಾರಿಂದ ನೋಡ್ಕೊಬೇಕು. ನಾಲ್ಕು ಬೀಡ್ಸ್ಗಳನ್ನು ಪೋಣಿಸಿ ರಿಂಗನ್ನು ಪೋಣಿಸ್ಬೇಕು. ರಿಂಗನ್ನು ಪೋಣಿಸಿದ್ಮೇಲೆ ಇಲ್ಲಿಗೆ ನಾಟನ್ನು ಹಾಕ್ಕೊಬೇಕು. ನಾವು ಇಲ್ಲಿ ಜಾಸ್ತಿ ಉದ್ದ ಬಿಟ್ಕೊಳ್ಬೇಡಿ, ಬಿಟ್ಕೊಳ್ಳದೆ ನಾಟನ್ನು ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ನಾಟ್ ಬರುತ್ತೆ. ನಾರ್ಮಲ್ ನಾಟು ಟೈಟಾಗಿ ಹಾಕ್ಕೊಂಡ್ರೆ ಆಯಿತು ನೋಡಿ. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಇದೆ, ಕೊನೆಗೆ ಹೋಗ್ತಾ ಹೋಗ್ತಾ ಇದು ಮದುವೆ ಮನೆಯಲ್ಲಿ ಹಾಕ್ತಾರಲ್ಲ ಹಾರ, ಸುಗಂಧರಾಜದ ಹಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮೂರು ಬಂದಿರೋದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ. ಈಸಿಯಾಗಿ ಎಷ್ಟು ಬೇಗ ನಾವು ಹಾರವನ್ನು ಮಾಡ್ಕೊಬೋದು ಅಂತ ನೋಡಿದ್ರಲ್ವಾ. ನಾನು ಇದನ್ನು ಬೇರೆ ಕಡೆ ಎಲ್ಲಾದರೂ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಸಖತ್ತಾಗಿ ಬಂದಿದೆ. ನಾವು ಅಂಗಡಿಯಲ್ಲಿ ಸಿಗುವ ರೀತಿಯಲ್ಲಿಯೇ ಕೂಡ ಇದೆ, ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ. ಮಧ್ಯದಲ್ಲಿ ರೋಸ್ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಾರದ ಜೊತೆಗೆ ಇನ್ನೊಂದು ಸೂಪರಾದ ಹಾರವನ್ನು ನೋಡ್ಕೊಂಬರೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಮತ್ತೊಂದು ರೀತಿಯಾದ ಹಾರವನ್ನು ನೋಡೋಣ, ಅದು ಕೂಡ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಇದೆ. ಅದನ್ನು ಕೂಡ ಪೂರ್ತಿ ನೋಡಿಕೊಂಡು ಬನ್ನಿ. ಸೀಕ್ವೆನ್ಸು ಈ ರೀತಿಯಾಗಿ ಇರೋದಿಲ್ಲ. ಮುಂಚೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಹೀಗೆ ಓಪನ್ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೋ ಆ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಇರುತ್ತೆ ಫ್ಲವರ್ ರೀತಿಯಲ್ಲಿ. ನಾವು ಅದನ್ನು
ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನಾನು ಎಲ್ಲದನ್ನು ಕೂಡ ಆಲ್ರೆಡಿ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ, ಅದಕ್ಕಾಗಿ ನಾನು ಹೀಗೇ ತೋರಿಸ್ತಾ ಇದ್ದೀನಿ. ಅಷ್ಟನ್ನು ಕೂಡ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಮಲ್ಲಿಗೆ ಮೊಗ್ಗನ್ನು ತೊಗೊಂಡಿದ್ದೀನಿ, ಮತ್ತು ವೈಟ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ರಿಂಗನ್ನು ತೊಗೊಂಡಿದ್ದೀನಿ, ಆಲ್ರೆಡಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು 4-5 ಮಣಿಗಳನ್ನು, ಈ ವೈಟ್ ಮಣಿಗಳನ್ನು ಪೋಣಿಸ್ಕೊತೀನಿ. ನಾ ಅಷ್ಟೇ ಪೋಣಿಸ್ಕೊಬೇಕು ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ಪೋಣಿಸ್ಕೊಬೋದು, ಇಲ್ಲ ಕಡಿಮೆ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ನಾನಿಲ್ಲಿ 6 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ, ಜಾಸ್ತಿ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ಇದು ಈ ರೀತಿ ಫ್ಲವರ್ ರೀತಿಯಾಗಿರುತ್ತಲ್ಲ, ಕೆಳಮುಖವಾಗಿ ಹೀಗೆ ಪೋಣಿಸ್ಕೊಬೇಕು. ಆನಂತರ ಒಂದು ಮಲ್ಲಿಗೆ ಮೊಗ್ಗನ್ನು ಪೋಣಿಸ್ಕೊತಾ ಇದ್ದೀನಿ, ಹಾಗೆ ಇನ್ನೊಂದು ಮೇಲ್ಮುಖವಾಗಿ ಪೋಣಿಸ್ಕೊಬೇಕು. ಈ ರೀತಿಯಾಗಿ ಬರಬೇಕು. ಹೀಗೆ ಕೆಳಗಡೆ ಇಳಿಸಿದ ನಂತರ ಮತ್ತೆ ನಾನಿಲ್ಲಿ 4 ಬೀಡ್ಸ್ಗಳನ್ನು ಅಥವಾ 5 ಬೀಡ್ಸ್ಗಳನ್ನು ಪೋಣಿಸ್ಕೊಂಡ್ರೂ ಕೂಡ ಆಗುತ್ತೆ. ನಾನಿಲ್ಲಿ 5 ಬೀಡ್ಸ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದೇ ರೀತಿ ಬೀಡ್ಸ್ಗಳೇ ಆಗಬೇಕು ಅಂತ ಏನಿಲ್ಲ, ನೀವು ಯಾವ ಬೀಡ್ಸ್ಗಳನ್ನು ನಿಮ್ಮ ಹತ್ರ ಇದೆಯೋ ಅದನ್ನು ಪೋಣಿಸ್ಕೊಬೋದು. ಸೀಕ್ವೆನ್ಸ್ ಒಂದು ತಂದ್ಕೊಂಬಿಟ್ರೆ ಚೆನ್ನಾಗಾಗತ್ತೆ. 5 ಬೀಡ್ಸ್ಗಳನ್ನು ಪೋಣಿಸಿ ಆದಮೇಲೆ ಈ ಸೀಕ್ವೆನ್ಸನ್ನು ಉಲ್ಟಾ ಆಗಿ ಅಂದರೆ ಕೆಳಮುಖವಾಗಿ ಒಂದು ಪೋಣಿಸ್ಕೊಬೇಕು. ಆನಂತರ ಈ ಮಲ್ಲಿಗೆ ಮೊಗ್ಗನ್ನು ಪೋಣಿಸ್ಕೊಬೇಕು, ಆಮೇಲೆ ಈ ಸೀಕ್ವೆನ್ಸನ್ನು ಮೇಲ್ಮುಖವಾಗಿ ಪೋಣಿಸ್ಕೊಬೇಕು. ಇದನ್ನು ಈಗ ಕೆಳಗಡೆ ಇಳಿಸ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಮತ್ತೆ ಇಲ್ಲಿ 5 ಬೀಡ್ಸ್ಗಳನ್ನು, ವೈಟ್ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. 5 ಬೀಡ್ಸ್ ಆದಮೇಲೆ ಸೀಕ್ವೆನ್ಸನ್ನು ಕೆಳಮುಖವಾಗಿ ಪೋಣಿಸ್ತೀವಿ. ಹಾಗೆ ಒಂದು ಮಲ್ಲಿಗೆ ಮೊಗ್ಗಿನ ಫ್ಲವರ್ ಇದೆಯಲ್ಲ ಇದು, ಅದನ್ನು ಪೋಣಿಸ್ತೀವಿ. ಆನಂತರ ಸೀಕ್ವೆನ್ಸನ್ನು ಮೇಲ್ಮುಖವಾಗಿ ಪೋಣಿಸ್ತೀವಿ. ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಕೊನೆಯಲ್ಲಿ ಮತ್ತೆ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ಅಲ್ಲಿ 6 ಬೀಡ್ಸ್ಗಳನ್ನು ಹಾಕ್ಕೊಂಡಿದ್ದೆ. ಹಾರ ತುಂಬ ಚೆನ್ನಾಗಾಗಿದೆ, ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ, ಮತ್ತು ತುಂಬ ಕಡಿಮೆ ರೇಟಲ್ಲಿ ನೀವು ಈ ಹಾರವನ್ನು ಮಾಡ್ಕೊಬೋದು. 6 ಬೀಡ್ಸ್ ಆದಮೇಲೆ ರಿಂಗನ್ನು ಹಾಕ್ತಾ ಇದ್ದೀನಿ. ರಿಂಗ್ ಹಾಕಿ ದಾರ ಕಟ್ಟಲಿಕ್ಕೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಬಾಕಿದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ನಾರ್ಮಲ್ ನಾಟನ್ನು ಹಾಕ್ಕೋಬೇಕು, ರಿಂಗನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅಲ್ಲೋ ಫ್ರೆಂಡ್ಸ್. ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ಮಾಡೋಕ್ಕೆ ಮರಿಬೇಡಿ. ನೀವು ನೋಡ್ಕೊಂಡು ಹಾಗೆ ಹೋಗಬೇಡಿ, ಇದಕ್ಕೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಅಪ್ಡೇಟಲ್ಲಿ ನೆಕ್ಸ್ಟ್ ಹೊಸ ಹಾರದೊಂದಿಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಈ ರೀತಿಯಾದ ಫ್ಲವರಿಂದ ಮತ್ತು ಈ ರೀತಿಯಾದ ಫ್ಲವರಿಂದ ಇವತ್ತು ಹಾರವನ್ನು ಮಾಡೋದು ಹೇಳ್ಕೊಡ್ತೀನಿ. ಈ ಹೂವನ್ನು ಯೂಸ್ ಮಾಡಿಕೊಂಡು ಹೇಗೆ ಹಾರವನ್ನು ಮಾಡ್ಬೋದು ಅಂತ. ಈ ರೀತಿ ಫ್ಲವರ್ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ನಮ್ಮ ಜಡೆಗೆ ಹಾಕ್ಕೊಳ್ಳಿಕ್ಕೆ ನಾವು ದಿಂಡನ್ನು ತೊಗೊತೀವಲ್ಲ ಅದರಲ್ಲಿ ಇರೋವಂಥ ಫ್ಲವರು ಇದೇ ಆಗಿರುತ್ತೆ. ನಾನು ಅದು ನನ್ನ ಹತ್ರ ತೊಗೊಬಂದಿರೋದು ಬಿಚ್ಚಿ ಹೋಗ್ಬಿಟ್ಟಿತ್ತು ಇವತ್ತು, ಅದಕ್ಕೋಸ್ಕರ ಅದರಿಂದ ಹೇಗೆ ಹಾರವನ್ನು ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸೂಜಿಯನ್ನು ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ, ಒಂದಷ್ಟು ಉದ್ದ ದಾರವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಈ ರೀತಿಯಾದ ಗೋಲ್ಡ್ ಮಣಿಯನ್ನು ತೊಗೊಂಡಿದ್ದೀನಿ, ಒಂದು 8-10, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಣಿಯನ್ನು ಪೋಣಿಸ್ಕೊಳ್ಳಿ. ಫಸ್ಟ್ ಮಣಿಗೆ ನಾವಿಲ್ಲಿ ನಾಟನ್ನು ಹಾಕ್ಕೊಬೇಕು. ಫಸ್ಟ್ ಮಣಿಗೆ ನಾರ್ಮಲ್ ನಾಟನ್ನು ಹಾಕ್ಕೊಳ್ಳಿ, 2 ನಾಟನ್ನು ಹಾಕ್ಕೊಂಡು ಸಾಕಾಗತ್ತೆ, ಗಟ್ಟಿಯಾಗಿ ಕೂರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಮಣಿಯನ್ನು ಸೇರಿಸಿ ನಾವು ಒಟ್ಟು 8 ಮಣಿಗಳನ್ನು ಪೋಣಿಸ್ಕೊಳ್ಳೋಣ. ನೋಡಿ 8 ಮಣಿಗಳು ಆಯಿತು. ಈಗ ನಾವು ಈ ಫ್ಲವರ್ನ ಈ ಕಡೆ ಇಟ್ಕೊಳ್ಳೋಣ. ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಫ್ಲವರನ್ನು ತೊಗೊಳ್ಳೋಣ, ಇದನ್ನು ಒಂದಷ್ಟು ಪೋಣಿಸ್ಕೊತಾ ಹೋಗಬೇಕು.
ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಳಿ, ಅಷ್ಟು ಉದ್ದ ಪೋಣಿಸ್ಕೊಳ್ಳಿ. ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಏನು ಹೇಳೋದಿಲ್ಲ. ನಾನಿಲ್ಲಿ ಐದೇನು ಪೋಣಿಸ್ಕೊಂಡಿದ್ದೀನಿ, ಅಂದರೆ ಇಷ್ಟು ಉದ್ದ ಬಂದಿದೆ, ಅಂದರೆ 1.5 ಇಂಚಷ್ಟು ಉದ್ದ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಎಕ್ಸ್ಟ್ರಾ ಪೋಣಿಸ್ಕೊಬೋದು, ಇಲ್ಲ ಜಾಸ್ತಿನೂ ಕೂಡ ಪೋಣಿಸ್ಕೊಬೋದು. ಆನಂತರ ಈ ಫ್ಲವರ್ ಇದೆಯಲ್ಲ, ಈ ಫ್ಲವರನ್ನು ಇಲ್ಲಿ ಚುಚ್ಚಿ, ಅಂದರೆ ಒಂದು ಸ್ವಲ್ಪ ನಿಧಾನ ಚುಚ್ಚಿ, ಅದು ತಕ್ಷಣ ಗಮ್ ಟೇಪ್ ಎಲ್ಲ ಇರುತ್ತಲ್ಲ ಅದು ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ. ಹೀಗೆ ನಿಧಾನ 4 ಹೂಗಳನ್ನು ಚುಚ್ಚಬೇಕು. ನಾನಿಲ್ಲಿ 6 ಹೂವನ್ನು ಪೋಣಿಸ್ಕೊಂಡಿದ್ದೀನಿ, 4ಕ್ಕೆ ಪೋಣಿಸ್ಕೊಂಡ್ರೂ ಸಾಕಾಗತ್ತೆ. ಬೇಕಾದರೆ ನಮಗೆ ಸುತ್ತ ಬರಬೇಕು ಅಂತ ಅನಿಸಿದರೆ 6ನ್ನು ಪೋಣಿಸ್ಕೊಳ್ಳಿ, ಹೀಗೆ ಇಳಿಸ್ಕೊಳ್ಳಿ. ಆಮೇಲೆ ಮತ್ತೆ ಇದನ್ನು 6 ಪೋಣಿಸ್ಕೊಬೇಕು. ನಾವು ಇದನ್ನು ಮುಂಚೆ 6 ಪೋಣಿಸ್ಕೊಂಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಫಸ್ಟ್ ಎಷ್ಟಕ್ಕೆ ಎಷ್ಟು ಸ್ಟಾರ್ಟ್ ಮಾಡಿರ್ತೀವೋ ಕೊನೆವರೆಗೂ ಕೂಡ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆರಾದ್ಮೇಲೆ ಹೀಗೆ ನೋಡಿ ಮಧ್ಯಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಕರೆಕ್ಟು ಆ ಫ್ಲವರ್ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಟ್ಕೊಳ್ಬೇಕು. ನೋಡಿ ನೋಡಿ, ಇದೊಂಚೂ ಇದಾಗಿದೆ. ಓಕೆ ನೋಡಿ, ಹೀಗೆ ಈಗ ಮತ್ತೆ ನಾವು 6 ರೋಸ್ಗಳನ್ನು ಪೋಣಿಸ್ಬೇಕು. ಈ ರೋಸು ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಕರೆಕ್ಟಾಗಿ ಎಲ್ಲಿಗೆ ಅದು ಪೋಣಿಸೋಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಪೋಣಿಸ್ಕೊಳ್ಳಿ. 2 3 4 5 6 6 ಫ್ಲವರ್ಗಳನ್ನು ಪೋಣಿಸ್ಕೊಬೇಕು. ಪೋಣಿಸ್ಕೊಂಡು ಆದಮೇಲೆ ಅದು ನಮಗೆ ಯಾವ ಕಡೆಗೆ ಬೇಕು ಅಂತ ಕರೆಕ್ಟಾಗಿ ತಿರುಗಿಸ್ಕೊಬೇಕು. ಕರೆಕ್ಟಾಗಿ ಸುತ್ತ ಬರೋ ರೀತಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಹತ್ತಿರ ಬಂದರೆ ಕರೆಕ್ಟಾಗಿ ಕಾಣಿಸುತ್ತೆ. ಇದನ್ನು ನಾವೀಗ ಇಳಿಸ್ಕೊಬೇಕು. ಈಗ ಮತ್ತೆ ವೈಟ್ 6ನ್ನು ಪೋಣಿಸ್ಬೇಕು, ವೈಟ್ ಫ್ಲವರನ್ನು. ನಾವು ಹೀಗೆ 6 ವೈಟ್ ಫ್ಲವರು ಹಾಗೆ 6 ರೋಸನ್ನು ಪೋಣಿಸ್ಕೊಂಬರ್ಬೇಕು. ಇದೇ ರೀತಿಯಾಗಿ ಕೊನೆವರೆಗೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ, ಕೊನೆಯಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅಲ್ಲಿಯವರೆಗೂ ವೆಯ್ಟ್ ಮಾಡ್ತಾ ಇರಿ. ನೋಡಿ, ಇಲ್ಲಿ ಕೊನೆವರೆಗೂ ಕೂಡ ನಾವು ಬಂದಿದ್ದೀವಿ. ಈಗ ಮತ್ತೆ ಲಾಸ್ಟಲ್ಲಿ 8 ಮಣಿಗಳನ್ನು ಪೋಣಿಸ್ಬೇಕು. ನಾನು ಪೂರ್ತಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನಾವು ಫಸ್ಟಿಗೆ 8 ಮಣಿಯನ್ನು ಪೋಣಿಸಿದ್ವಲ್ಲ, ಅದಕ್ಕೋಸ್ಕರ ನಾವಿಲ್ಲಿ 8 ಮಣಿಗಳನ್ನು ಪೋಣಿಸ್ಕೊಬೇಕು. ಎಷ್ಟು ಸಿಂಪಲ್ ಆಗಿದ್ದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಮತ್ತು ಪಟ್ಟ ಪಟ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ಸೂಜಿಯನ್ನು ತೆಗೆದು ಲಾಸ್ಟ್ ಬೀಟ್ಸಿಗೆ ನಾನು ನಾಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು, ಆ ರೀತಿಯೇ ಆಗಬೇಕು, ಹೀಗೆ ಯಾವುದು ಕೂಡ ಇರೋದಿಲ್ಲ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಲೂ ಕೂಡ ನೋಡಿದ್ರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಅವನಿ ಕಿಚನ್ ಮತ್ತು ಮಾರಂಗೋಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ಇವತ್ತಿನ ಹಾರಕ್ಕೆ 3 ಕಲ್ಲರನ್ನು ತೊಗೊಂಡಿದ್ದೀನಿ, ಹಾಗೆ ವೈಟ್ ಪರ್ಲನ್ನು ತೊಗೊಂಡಿದ್ದೀನಿ, ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೇ ಬಿಡೋಣ. ಬನ್ನಿ, ನಾನು ಜಸ್ಟು ಇಲ್ಲಿ ಒಂದು ನಾಟನ್ನು ಹಾಕ್ಕೊತ ಇದ್ದೀನಿ. ನಾವು ಇಲ್ಲ ಏನಾದರೂ ಇದು ಮಾಡ್ತೀವಿ ಅಂತ ಅಂದರೆ ರಿಂಗನ್ನು ಬೇಕಾದರೂ ಕೂಡ ಹಾಕ್ಕೊಬೋದು. ನಾನು ಇನ್ನೇ ಬಾಗಿಲಿಗೆ ಹಾಕ್ಲಿಕ್ಕಲ್ಲ, ದೇವರಿಗೆ ಹಾಕೋದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ನಾವು ದಾರವನ್ನು ಕಟ್ಟಿ ಹಾಕ್ಲಿಕ್ಕೆ ಆಗತ್ತೆ ಅಂತ ಇಲ್ಲೊಂದು ನಾರ್ಮಲ್ ನಾಟನ್ನು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು 6 ಮಣಿಗಳನ್ನು ಪೋಣಿಸ್ಕೊಬೇಕು.
ಆರು ಮಣಿಗಳನ್ನು ಇಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಆರು ಮಣಿಗಳು ಪೋಣಿಸಿ ಆದಮೇಲೆ ನಾವಿಲ್ಲಿ ವೈಟು ಮತ್ತು ರೆಡ್ ಕಲರ್ ಎರಡು ಪೀಸನ್ನು ಕೂಡ ಒಟ್ಟಿಗೆ ತಗೋಬೇಕು. ವೈಟ್ ಮೇಲೆ ಬರಲಿ, ಜಸ್ಟ್ ಹೀಗೆ ಒಂದು ಸರಿ ಹೀಗೆ ಮಡಚಿ ದಾರಕ್ಕೆ ಪೋಣಿಸಿದ್ರು ಕೂಡ ಹೀಗೆ ಪೋಣಿಸ್ಬೇಕು, ಹೀಗೆ ಪೋಣಿಸ್ಬೇಕು. ಇಲ್ಲ ನಾವು ಇನ್ನೂ ಸಣ್ಣಕ್ಕೆ ಬರಬೇಕು ಅಂತ ಅನಿಸಿದ್ರೆ ನಾವು ಇದೇ ರೀತಿಯಾಗಿ ಇಟ್ಕೊಳ್ಳಿ. ಹೀಗೆ ಮಧ್ಯಕ್ಕೆ ಫಸ್ಟು ಹೀಗೆ ಫೋಲ್ಡ್ ಮಾಡಿ ಮತ್ತು ವಾಪಸ್ ಹೀಗೆ ಮತ್ತು ವಾಪಸ್ ಹೀಗೆ ಈ ರೀತಿ ಬೇಕಾದರೂ ಕೂಡ ಮಾಡ್ಬೋದು. ನಾನು ಇಲ್ಲಿ ಒಂದು ಸರಿ ಮಡಚಿದ್ರೆ ಸಾಕು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹೀಗೆ ಒಂದಷ್ಟು ಪೋಣಿಸ್ಕೊಬೇಕು. ಫಸ್ಟು ನೀಟಾಗಿ ಅಂದರೆ ಈಗ ನಿಮಗೆ ಒಂಥರ ಗಜಿ ಬಿಜಿ ಅನಿಸಿದ್ರೂ ಕೂಡ ಅದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಈ ರೀತಿ ಮೆಟೀರಿಯಲ್ಸು ಡೈರೆಕ್ಟಾಗಿ ಸಿಕ್ಕಿದ್ರೆ ಹಾರ ಮಾಡ್ಕೊಬೋದಿತ್ತಲ್ಲ ಅಂತ ನಾವು ಎಷ್ಟೋ ಸರಿ ಯೋಚನೆ ಮಾಡಿರ್ತೀವಿ. ಈಗ ನಮಗೆ ಸಿಕ್ಕಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರು ಕಳಿಸಿ ಕೊಡ್ತಾರೆ, ನೀವು ಕೂಡ ತರಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ಒಂದು ಸರಿ ಪೋಣಿಸಿ ಆದಮೇಲೆ ನಾನೀಗ ಗ್ರೀನ್ ಕಲರನ್ನು ತಗೊತಾ ಇದ್ದೀನಿ. ಗ್ರೀನ್ ಕಲರನ್ನು ತಗೊಂಡು ಅದನ್ನು ಕೂಡ ಹೀಗೆ ನಾಲ್ಕು ಪೀಸನ್ನು ಪೋಣಿಸ್ಕೊಬೇಕು. ಒಂದು ಸರಿ ನಾಲ್ಕು ಪೀಸನ್ನು ಪೋಣಿಸ್ಕೊಬೇಕು ಗ್ರೀನ್ ಕಲ್ಲರನ್ನು. ನಾವು ಆ ವೈಟು ಮತ್ತು ರೆಡ್ ಇದೆಯಲ್ಲ, ನಾವು ಅದನ್ನು ಜಾಸ್ತಿ ಪೋಣಿಸ್ಕೊಂಡು ಆದಮೇಲೆ ಗ್ರೀನನ್ನು ಹಾಕ್ಕೊಬೋದು, ಇಲ್ಲ ಅಂತಂದರೆ ಈ ರೀತಿಯಾಗಿ ಕೂಡ ಮಾಡ್ಕೊಬೋದು. ನಾವು ಯಾವ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು, ನಮಗೆ ಹೇಗೆ ಸರಿ ಅನಿಸುತ್ತೆ ಹಾಗೆ ಮಾಡ್ಕೊಬೇಕು. ಈಗ ಈ ರೀತಿಯಾಗಿ ಇಳಿಸ್ಕೋಬೇಕು. ಹಾಗೆ ಒಂದು ಮಣಿಯನ್ನು ಹಾಕ್ಕೊಬೇಕು, ಅಂದರೆ ನಮಗೆ ಇಲ್ಲಿ ಗ್ಯಾಪ್ ಬೇಡ ಅಂತಂದರೆ ಈ ಮಣಿನ ಇಲ್ಲಿ ಸ್ಕಿಪ್ ಮಾಡ್ಕೊಬೋದು. ಗ್ಯಾಪ್ ಇರಲಿ, ಒಂದೇ ಸರಿ ಅಷ್ಟೆಲ್ಲ ಪೋಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಹೀಗೆ ಪೋಣಿಸ್ಕೊಬೇಕು. ನಾನು ಇದೇ ರೀತಿಯಾಗಿ ಮಧ್ಯದವರೆಗೆ, ನಾನು ಇಲ್ಲಿ ಹಾರ ಮಾಡ್ತಿರೋದಲ್ಲ, ಮಧ್ಯದವರೆಗೆ ಬರೋವರೆಗೂ ಕೂಡ ಹೀಗೇ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನಾಲ್ಕು ಈ ರೀತಿ ಫೋಲ್ಡ್ ಮಾಡಿರೋ ಬಟ್ಟೆಗಳು, ಆಮೇಲೆ ಗ್ರೀನು ನಾಲ್ಕನ್ನು ಹಾಕ್ಕೋಬೇಕು. ಹೀಗೆ ಈ ರೀತಿಯಾಗಿ ನಾಲ್ಕು ಪೋಣಿಸಿ ಆದಮೇಲೆ ಮತ್ತೆ ಗ್ರೀನನ್ನು ನಾಲ್ಕು ಪೋಣಿಸ್ಕೊಬೇಕು. ಆಮೇಲೆ ಒಂದು ಮಣಿಯನ್ನು ಹಾಕ್ಕೊಬೇಕು. ಮಣಿ ಆಪ್ಷನಲ್ ಆಗಿರುತ್ತೆ, ನಿಮಗೆ ಒಂದು ಸ್ವಲ್ಪ ಗ್ಯಾಪ್ ಬಂದು ಬರಲಿ ಅಂದರೆ ಅದೇನು ಮಣಿ ಕಾಣಿಸೋದಿಲ್ಲ. ನಾವು ಯಾವ ಕಲರಿನ ಮಣಿ ಬೇಕಾದರೂ ಕೂಡ ಹಾಕ್ಕೊಬೋದು. ಅಲ್ಲಿ ಗ್ಯಾಪು ಅಂದರೆ ಪೂರ್ತಿ ಒತ್ತೊತ್ತಾಗಿ ಬರೋದಿಲ್ಲ, ಆವಾಗ ಸ್ವಲ್ಪ ಇದಾಗತ್ತಲ್ಲ ಗ್ಯಾಪ್ ಬಂದ ಹಾಗೆ ಅನಿಸುತ್ತೆ, ಬಟ್ ಕಾಣಿಸೋದಿಲ್ಲ. ನೋಡಿ ತುಂಬ ಹತ್ತಿರನೇ ಕಾಣಿಸುತ್ತೆ, ಗ್ಯಾಪೇನು ಕಾಣಿಸೋದಿಲ್ಲ. ಸೊ ಈ ರೀತಿಯಾಗಿ ಈಗ ನೆಕ್ಸ್ಟು ಒಂದು ಬೀಡ್ಸು. ಈಗ ನೆಕ್ಸ್ಟ್ ಮತ್ತು ವೈಟ್ ರೆಡ್ಡು ಮತ್ತು ಗ್ರೀನ್ ಹೀಗೆ ಹಾಕ್ಕೊಂತ ಮಧ್ಯದವರೆಗೆ, ಹಾರದ ಮಧ್ಯದವರೆಗೆ ನಾನು ಇದನ್ನು ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ ನಾವು ಇಲ್ಲಿ ಮಧ್ಯದವರೆಗೆ ಮಾಡ್ಕೊಂಬಂದು ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ನಾನಿಲ್ಲಿ ಎರಡು ಮಣಿಯನ್ನು ಪೋಣಿಸಿದ್ದೀನಿ. ಇಲ್ಲಿ ಗ್ರೀನಿಗೆ ಎಂಡ್ ಮಾಡಿದ್ದೀನಿ. ಇಲ್ಲಿ ನಾವು ರೆಡ್ಡಿಂದ ಸ್ಟಾರ್ಟ್ ಮಾಡಿದ್ದಲ್ಲ, ಇಲ್ಲಿ ಗ್ರೀನಿಗೆ ಎಂಡ್ ಮಾಡಿದ್ದೀನಿ. ಅಂದರೆ ಮಿಡ್ಲಲ್ಲಿ ನಾವು ನಾರ್ಮಲ್ಲಾಗಿ ಒಂದೊಂದು ಇದಾದ ತಕ್ಷಣ ಒಂದೊಂದು ಬೀಡ್ಸನ್ನು ಹಾಕ್ತಿದ್ವಲ್ಲ, ಈಗ ಎರಡು ಬೀಡ್ಸನ್ನು ಹಾಕಿದ್ದೀನಿ ಅಷ್ಟೇ. ಈಗ ಮತ್ತೆ ವಾಪಸ್ಸು ಈಗ ಗ್ರೀನಿಂದನೇ ಸ್ಟಾರ್ಟ್ ಮಾಡಿ ಇಲ್ಲಿ
ಪಿಂಕಿಗೆ ನಾವು ಸಾರಿ ರೆಡ್ಡಿಗೆ ನಾವು ಇಲ್ಲಿ ಮುಗಿಸ್ಬೇಕು. ರೆಡ್ವರೆಗೆ ಮಾಡಿಕೊಂಡು ತೊಗೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಈ ಸೈಡು ಕೂಡ ಮಾಡ್ಕೊಂಡು ಬಂದು ಆಯಿತು. ಇಲ್ಲಿ ಮಧ್ಯಕ್ಕೆ ಹೀಗೆ ಇದೆ, ಒಂದು ಇಷ್ಟು ಗ್ಯಾಪ್ ಬೇಕಾದ್ರೆ ಬಿಟ್ಕೊಬೋದು. ನನಗೆ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕೋಸ್ಕರ ನಾನು ಇಷ್ಟು ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. ಈಗ ಮತ್ತೆ ಇದೇ ರೀತಿಯಾಗಿ 6 ಬೀಟ್ಸ್ಗಳನ್ನು ನಾವು ಪೋಣಿಸ್ಕೊಬೇಕು. 6 ಬೀಟ್ಸನ್ನು ಪೋಣಿಸ್ಕೊಂಡು ಕೆಳಗಡೆ ಇಳಿಸ್ಕೋಬೇಕು. ಇಳಿಸ್ಕೊಂಡಾದ್ಮೇಲೆ ನಾವು ದಾರವನ್ನು ಇಷ್ಟು ಹೀಗೆ ಅಳತೆಯನ್ನು ಇಟ್ಕೊಂಡು ನಾವೀಗಿಲ್ಲಿ ಕಟ್ ಮಾಡ್ಕೊಬೇಕು. ಆಮೇಲೆ ಒಂದು ನಾಟನ್ನು ಕಟ್ ಮಾಡೋಕ್ಕೂ ಮುಂಚೆನೇ ಹೀಗೆ ನಾಟ್ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂದರೆ ನಾಟನ್ನು ಹಾಕ್ಕೊಂಬಿಡಿ, ಆವಾಗ ನಮಗೆ ಚೆನ್ನಾಗಾಗತ್ತೆ. ಈಗ ಟೈಟ್ ಆಯಿತು, ಬಿಚ್ಚೋದು ಕೂಡ ಇಲ್ಲ. ಇದನ್ನು ಈಗ ಕಟ್ ಮಾಡ್ಕೊಬರೋಣ. ನೋಡಿ ಇಷ್ಟಾದರೆ ಒಂದು ಲೆವೆಲಲ್ಲಿ ಮುಗೀತು. ಈಗ ಇಷ್ಟೇ ಮಾಡಿದ್ರು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಇದನ್ನು ಮಾಡ್ತೀವಿ, ಜೋತ್ ಬಿಡ್ತೀವಿ ಅಂತ ಆದರೆ ಅದನ್ನು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾಟ್ ಒಂದು ಎಳೆ ದಾರ ಸಾಕಾಗುತ್ತೆ, ಇಲ್ಲಿ ಎರಡಕ್ಕಿದೆ. ಹೀಗೆ ಮಾಡಿಕೊಂಡು ಫಸ್ಟು ನಾವು ನಾಟನ್ನು ಹಾಕ್ಕೋಬೇಕು, ಅಂದರೆ ಆ ಬೀಡ್ಸು ಹೊರಗಡೆ ಹೋಗಬಾರ್ದು ಅಷ್ಟು ದೊಡ್ಡ ನಾಟನ್ನು ಹಾಕ್ಕೋಬೇಕು. ಆನಂತರ ಒಂದೇ ಒಂದು ಮಣಿಯನ್ನು ಫಸ್ಟ್ ಪೋಣಿಸ್ಕೊಬೇಕು. ಬೀಡ್ಸ್ ಹೊರಗಡೆ ಹೋಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ, ಹೋಗಲಿಲ್ಲ ಅಂದರೆ ಗುಡ್. ಈಗ ಏನು ಮಾಡಬೇಕಪ್ಪ ಅಂತಂದರೆ ಗ್ರೀನ್ ಕಲರ್ದು ಇರುತ್ತಲ್ಲ, ಗ್ರೀನ್ ಕಲರ್ದು 4 ಪೋಣಿಸ್ಕೊಬೇಕು. ಇಲ್ಲಿ ಗ್ರೀನನ್ನು ಪೋಣಿಸ್ಕೊಂಡಾದಮೇಲೆ ನಾವು ಹಾರಕ್ಕೆ ಯಾವ ರೀತಿಯಾಗಿ ಪೋಣಿಸಿದ್ವಲ್ಲ ಅದೇ ರೀತಿಯಾಗಿ ರೆಡ್ಡು ಮತ್ತು ಇದನ್ನು ಪೋಣಿಸ್ಬೇಕು. ನಾವು ಇಲ್ಲಿ 4 ಆದ ಮೇಲೆ ಏನು ಹಾಕ್ತಿದ್ವಿ, ಬೀಡ್ಸನ್ನು ಹಾಕ್ತಿದ್ವಿ. ಈಗ ಇಲ್ಲಿ 8 ಎಸಳನ್ನು ಹಾಕಬೇಕು, ಅಂದರೆ 2 ಸರಿ ಇದೇ ಕಲ್ಲರ್ ಬಟ್ಟೆಯನ್ನು ನಾವು ರಿಪೀಟ್ ಮಾಡಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಲಟ್ಕನ್ ಥರನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ 8 ಪೀಸ್ಗಳನ್ನು ಪೋಣಿಸ್ಕೊಂಡು ತೊಗೊಬರ್ತೀನಿ. ನೋಡಿ ಇಷ್ಟು ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನ ಸೂಜಿಯಿಂದ ಕೆಳಗೆ ಇಳಿಸ್ಕೊಬೇಕು ಫಸ್ಟು. ಆನಂತರ 8 ಮಣಿಗಳನ್ನು ಪೋಣಿಸ್ಬೇಕು. ನಮಗೆ ಎಷ್ಟುದ ಬೇಕು ಅಂತ ನೋಡ್ಕೊಂಡು ಪೋಣಿಸ್ಕೊಳ್ಳಿ, 8 ಪೋಣಿಸ್ಬೇಕು ಅಂತ ಏನಿಲ್ಲ. ನಾನಿಲ್ಲಿ 8 ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ. 5 6 7 8 8 ಬೀಡ್ಸ್ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿ ಇನ್ನೆರಡನ್ನು ಮಾಡ್ಕೊಂಬರ್ತೀನಿ. ಒಂದು ಇಷ್ಟುದ್ದ ಗ್ಯಾಪಲ್ಲಿ ದಾರವನ್ನು ಕಟ್ ಮಾಡ್ಕೊಬೇಕು. ನೋಡಿ 3 ಕೂಡ ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ 3 ಸೇರಿಸಿ ಒಂದು ನಾಟನ್ನು ಹಾಕ್ಕೋಬೇಕು. ನೋಡಿ ನಾಟ್ ಹಾಕಿದ್ದೀನಿ, ತುದಿಯಲ್ಲಿ ಹಾಕಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ಈ ಕರೆಕ್ಟಾಗಿ ಒಂದು ಮಣಿ ಇದೆಯಲ್ಲ ಅದನ್ನು ಆ ಕಡೆ ಜಾರಿಸ್ಕೊಬೇಕು. ಹೀಗೆ ತಗೊಂಡು ಇದಕ್ಕೆ ಒಂದು ನಾಟನ್ನು ಹಾಕಬೇಕು, ಟೈಟಾಗಿ ನಾಟನ್ನು ಹಾಕ್ಕೊಳ್ಳಿ. 3 ದಾರವನ್ನು ಸೇರಿಸಿ ನಾಟನ್ನು ಹಾಕ್ಕೊಳ್ಳಿ. ಓಕೆ, ನಾಟ ಹಾಕಿ ಆದಮೇಲೆ ಕಟ್ ಮಾಡಬೇಕು. ಈಗ ಇಲ್ಲೊಂದು ಚೂರು ಹೌದು ಅಲ್ಲ ಹಾಗೆ ನಾವು ಆ ಕಡೆ ಈ ಕಡೆ ಸರಿಸ್ಬೇಕು. ನೋಡಿ ಹಾರ ಪೂರ್ತಿಯಾಗಿ ಈಗ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ದೀರಾ ಅಲ್ವಾ? ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ
ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.